ಹಾಯ್, ಎಲ್ಲರಿಗೂ ನಮಸ್ಕಾರ. ಸರ್, ಏನು ಖುಷಿಯಾಗದಾರೆ? ಅದೇನು, ನೀವೆಲ್ಲ ಖುಷಿ ಇರ್ಬೇಕು, ನಾವು ಖುಷಿ ಇರ್ತೀವಿ. ನಾವು ನೀವೆಲ್ಲ ಈ ಜಗತ್ ತಾಳ್ಬೇಕು. ಆ ಯಾವ ಆ ಇದು ಗೊಂಬೆ ಚಿತ್ರ ಕಳ್ಸವ ಯಾರವ? ಗೊಂಬೆ ಚಿತ್ರ ಹಲವಾರು ಸ್ನೇಹಿತರೆ, ಅಂತಾರಾಷ್ಟ್ರೀಯ ವ್ಯಾಪಾರಗಳನ್ನ ಮತ್ತೆ ಹಣದುಬ್ಬರ, ಹಣದ ಕುಗ್ಗುವಿಕೆಯನ್ನ, ಇನ್ನು ಅನೇಕ ವಿಚಾರಗಳನ್ನ ಓಕೆನಾ. ಇವತ್ತ ಇನ್ನೊಂದು ವೆರಿ ಡಿಸ್ಕಸ್ ಮಾಡೋಣ, ಸಾರಿಗೆ ಮತ್ತು ಸಂಪರ್ಕ. ಸಾರಿಗೆ ಮತ್ತು ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಆಫ್ ಇಂಡಿಯಾ, ಸೇವಾ ವಲಯದಲ್ಲಿ ಬರುವಂತಹ ಪ್ರಧಾನವಾದ ಅಂಶ. ಸೇವಾ ವಲಯ, ಸಾರಿಗೆ ಮತ್ತು ಸಂಪರ್ಕ, ಸೇವಾ ವಲಯ ಪ್ರಮುಖವಾಗಿರುವಂತಹ ಅಂಶ. ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಶಾಂತಯುತ ಆರಾಮಾಗಿ ಕೇಳಿ, ನನ್ನ ಪಾಠ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಟವರ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ಟಾಪ್ ಆಗಿದೆ ಮೋಸ್ಟ್ಲಿ. ಕೇಳಿಸ್ತಾ ಇದೆಯಾ? ಸಾರಿಗೆ ಮತ್ತು ಸಂಪರ್ಕ, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಆಫ್ ಇಂಡಿಯಾ. ನನ್ನ ಮೊಬೈಲ್ ಅಲ್ಲಿ ಐತೆ. ಯಾರಾದ್ರೂ ಒಬ್ರು ಇದು ಮಾಡಿಪ್ಪ, ಬರ್ತಾ ಇಲ್ಲ ನೋಡಿದ್ರು. ಇವತ್ತೊಂದಿನ ಲಾಸ್ಟ್ ಇದು, ನಾಳಿಂದ ಪ್ರಾಬ್ಲಮ್ ಆಗಲ್ಲ. ಬೇಗ SMS ಮಾಡಿ ಯಾರಾದ್ರೂ ಒಬ್ರು. ಕೇಳಿಸ್ತಾ ಇದೆಯೋ ಇಲ್ಲೋ ಸರ್? ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ ಸರ್. ಹೌದಾ? ಒಂದ್ ಕೆಲಸ ಮಾಡೋ, ಅದಕ್ಕೆ ನಾ ಅಂದಿದ್ದೆ. ಒಂದ್ 5 ನಿಮಿಷ. ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆಯಾ? ಓಕೆ ಓಕೆ, ಒಂದ್ ಸ್ವಲ್ಪ ಟವರ್ ಪ್ರಾಬ್ಲಮ್ ಆಯ್ತು. ಸಾರಿಗೆ ಮತ್ತು ಸಂಪರ್ಕ, ಸಾರಿಗೆ ಯಾವ ವಲಯದಲ್ಲಿ? ಈಗ ಬರ್ತಾ ಇದೆಯಾ ಸರ್? ವಿಡಿಯೋ ಬರ್ತಿಲ್ಲ ಸರ್, ಜಸ್ಟ್ ಬಂತು. ಓಕೆ ಓಕೆ, ಕೇಳಿ ಚೆನ್ನಾಗಿ. ಓಕೆ, ಸಾರಿಗೆ ಇದನ್ನ ಮಾನವನ ದೇಹದ ನರಮಂಡಲಕ್ಕೆ ಹೋಲಿಕೆ ಮಾಡಲಾಗಿದೆ. ಮಾನವನ ದೇಹದ ನರಮಂಡಲಕ್ಕೆ, ನರಮಂಡಲ ಮಾನವನ ದೇಹದಲ್ಲಿ ನರಮಂಡಲ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸಾರಿಗೆ ಮತ್ತು ಸಂಪರ್ಕ. ಮಾನವನ ದೇಹದ ನರಮಂಡಲಕ್ಕೆ ಹೋಲಿಕೆ ಮಾಡಲಾಗಿದೆ. ಮಾನವನ ದೇಹದ ನರಮಂಡಲ ಎಷ್ಟು ಮುಖ್ಯನೋ, ನಮಸ್ತೆ ಎಲ್ಲರಿಗೂ ನಮಸ್ತೆ, ಅಷ್ಟೇ ಮುಖ್ಯ ಸಾರಿಗೆ ಮತ್ತು ಸಂಪರ್ಕ ಅಂತ. ಸಾರಿಗೆಯಲ್ಲಿ 3 ಪ್ರಕಾರ ಸ್ನೇಹಿತರೆ. ಒಂದು ಭೂ ಸಾರಿಗೆ, ಇದನ್ನ ಲೈಟ್ ಹಾಕಿ, ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಸಾರಿಗೆಯಲ್ಲಿ 3 ಪ್ರಕಾರ, ಒಂದು ಭೂ ಸಾರಿಗೆ, ಇನ್ನೊಂದು ಜಲ ಸಾರಿಗೆ, ವಾಯು ಸಾರಿಗೆ. ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಸಾರಿಗೆಯಲ್ಲಿ ಎಷ್ಟು ಪ್ರಕಾರ? 3 ಪ್ರಕಾರ, ಒಂದು ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಓಕೆನಾ? ಎಸ್. ಕೇಳಿಸ್ತಾ ಇದೆ ಎಲ್ಲರಿಗೆ? ತೊಂದರೆ ಇಲ್ಲ. ಓಕೆ, ಇವತ್ತು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಸಮಾಧಾನವಾಗಿ ಕೇಳಿ. ಈ ಸಾರಿಗೆ ಸಂಪರ್ಕ ಎಕನಾಮಿಕ್ಸ್ ದಲ್ಲಿ ಬರ್ತದೆ, ಪ್ಲಸ್ ಜಿಯೋಗ್ರಫಿಯಲ್ಲಿ ಬರ್ತದೆ. ಸಮಾಧಾನವಾಗಿ ಶಾಂತಿಯಿಂದ ಕೇಳಿ. ಓಕೆನಾ? ಒಂದೇದ್ ಯಾವ್ದಂದ್ರ ಭೂ ಸಾರಿಗೆ.
ಭೂ ಸಾರಿಗೆ ಪ್ರಶ್ನೆ ಏನ್ ಕೇಳ್ತಾನಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಕೇಳ್ತಾನೆ, ನ್ಯಾಷನಲ್ ಹೈವೇಗಳ ಮೇಲೆ. ಭೂ ಸಾರಿಗೆ, ಭೂ ಸಾರಿಗೆಯಲ್ಲಿ ಎರಡು ಪ್ರಕಾರ, ಒಂದು ರಸ್ತೆ ಸಾರಿಗೆ, ಇನ್ನೊಂದು ರೈಲು ಸಾರಿಗೆ. ರಸ್ತೆ ಸಾರಿಗೆ, ಇನ್ನೊಂದು ರೈಲು ಸಾರಿಗೆ. ಓಕೆನಾ? ರಸ್ತೆ ಸಾರಿಗೆ, ಇನ್ನೊಂದು ರೈಲು ಸಾರಿಗೆ. ಇನ್ನೊಂದು ಸುರಂಗ ಮಾರ್ಗ ಅಂತ ಬರ್ತದೆ ಸ್ನೇಹಿತರೆ, ಸುರಂಗ ಮಾರ್ಗ. ಒಂದು ರಸ್ತೆ ಸಾರಿಗೆ, ಇನ್ನೊಂದು ರೈಲು ಸಾರಿಗೆ. ನಂಬರ್ ಒನ್ ರಸ್ತೆ, ಸೆಕೆಂಡ್ ಒನ್ ರೈಲು. ರಸ್ತೆ ಸಾರಿಗೆ, ಇನ್ನೊಂದು ರೈಲು ಸಾರಿಗೆ. ರಸ್ತೆ ಸಾರಿಗೆ ವಿಶೇಷ ಏನು ಅಂತಂದ್ರೆ, ಇದನ್ನ ಮೂಲ ಸಾರಿಗೆ ಅಂತ ಕರೀತಾರೆ. ಎಲ್ಲಾ ಸಾರಿಗಳಿಗೆ ಮೂಲ ಯಾವ್ದಂದ್ರೆ ರಸ್ತೆ ಸಾರಿಗೆ, ಮೂಲ ಸಾರಿಗೆ. ಎಲ್ಲಾ ಸಾರಿಗಳಿಗೆ ಮೂಲ ರಸ್ತೆ ಸಾರಿಗೆ. ಮನೆಯಿಂದ ಮನೆಗೆ, ಬಾಗಿಲದಿಂದ ಬಾಗಿಲಿಗೆ ಸಂಪರ್ಕವನ್ನು ಕಲ್ಪಿಸುವ ಸಾರಿಗೆ ರಸ್ತೆ ಸಾರಿಗೆ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ರಸ್ತೆ ಸಾರಿಗೆ ಕಲ್ಪನೆ ಕೊಟ್ಟವರು ಸಿಂಧೂ ನಾಗರಿಕರು. ಸಿಂಧೂ ನಾಗರಿಕರ ಕಾಲದಲ್ಲಿ ರಸ್ತೆ ಇತ್ತು. ಅತ್ಯಂತ ಉದ್ದವಾದ ರಸ್ತೆ ಕಂಡು ಬಂದಿದ್ದು ಲೋತಾಲದಲ್ಲಿ, ಲೋತಾಲದಲ್ಲಿ. ಅಗಲವಾದ ರಸ್ತೆ ಕಂಡು ಬಂದಿದ್ದು ಮಹೆಂಜೋದಾರದಲ್ಲಿ, ಮಹೆಂಜೋದಾರದಲ್ಲಿ. ಓಕೆನಾ? ಉದ್ದವಾದ ರಸ್ತೆ ಲೋತಾಲ, ಅಗಲವಾದ ರಸ್ತೆ ಮಹೆಂಜೋದಾರ. ಆರಾಮ ಸಮಾಧಾನ ಕೇಳಿ, ಶಾಂತಿಯಿಂದ. ಮಹೆಂಜೋದಾರ ಅತ್ಯಂತ ಉದ್ದವಾದ ರಸ್ತೆ ಕಂಡು ಬಂದಿದ್ದು ಲೋತಾಲದಲ್ಲಿ, ಆದರೆ ಅಗಲವಾದ ರಸ್ತೆ ಕಂಡು ಬಂದಿದ್ದು ಮಹೆಂಜೋದಾರದಲ್ಲಿ. ಇನ್ನ ಭಾರತ ದೇಶದಲ್ಲಿ ರಸ್ತೆಗಳನ್ನ ಸುಧಾರಣೆ ಮಾಡಿದಂತ ಅರಸ ಯಾರಂದ್ರೆ ಶೇರ್ಷಾ ಸೂರಿ. ಶೇರ್ಷಾ ಸೂರಿಯನ್ನ ಭಾರತದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಅಂತ ಕರೀತಾರೆ. ಭಾರತದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ. ಭಾರತದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಯಾರಂದ್ರೆ ಶೇರ್ಷಾ ಸೂರಿ. ಬಹಳ ಸಾರಿ ಕ್ವಶನ್ ಆಗಿದೆ ಸ್ನೇಹಿತರೆ. ಶೇರ್ಷಾ ಸೂರಿ ಭಾರತ ದೇಶದಲ್ಲಿ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಣವನ್ನು ಮಾಡಿದಂತ ದೊರೆ. ಕ್ವಶನ್ ಆಗಿದೆ, ಯಾವ ಅರಸ ಭಾರತ ದೇಶದಲ್ಲಿ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಣ ಮಾಡಿದ ಅಂದ್ರೆ ಶೇರ್ಷಾ ಸೂರಿ. ಶೇರ್ಷಾ ಸೂರಿ ಆತನ ಕಾಲಾವಧಿ 1540 ರಿಂದ 1545 ಐದೇ ವರ್ಷದಲ್ಲಿ ಆತ ಅದ್ಭುತವಾದ ಆಳ್ವಿಕೆಯನ್ನು ಮಾಡಿದಂತ ದೊರೆ ಶೇರ್ಷಾ ಸೂರಿ. ಆದ್ದರಿಂದ ಆತನನ್ನ ಭಾರತ ದೇಶದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಅಂತ ಕರೀತಾರೆ. ಕ್ವಶನ್ ಆಗಿದೆ, ಯಾವ ದೊರೆಯನ್ನ ಭಾರತದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಎನ್ನುವರು ಅಂದ್ರೆ ಶೇರ್ಷಾ ಸೂರಿಯನ್ನ. ಓಕೆನಾ? ಕೇಳಿಸ್ತಾ ಇದೆಯೇನ್ ತೊಂದರೆ ಇಲ್ಲಲ್ಲ ಈಗ? ಕೇಳಿಸ್ತಾ ಇದೆಯಾ? ಓಕೆ ಓಕೆ. ಸಾವಿರದ 1943 ನಾಗಪುರ ಯೋಜನೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? 1943 ನಾಗಪುರ ಯೋಜನೆ, 1959 ಹೈದರಾಬಾದ್ ಯೋಜನೆ. ಕೇಳಿಸ್ತಾ ಇದೆಯಾ ನನ್ನ ಮಾತು? ಒಬ್ರು SMS ಮಾಡಿ. ಯಪ್ಪ ದೇವ್ರೆ, ಇದೇನು ಪಾಠ! ದೇವ್ರ ವರ ಕೊಟ್ರು, ಪೂಜೆರ್ ವರ ಕೊಡ್ಲಿಲ್ಲ ಅಂದ್ರೆ ಇಡೀ ಜಗತ್ತೇ. ಕೇಳಿಸ್ತೀಯ? 1959 1961 ಸರಿ, 1980 1943 ನಾಗಪುರ ಯೋಜನೆ, 1959 ಹೈದರಾಬಾದ್ ಯೋಜನೆ, 1980 ಬಾಂಬೆ ಯೋಜನೆ ಸ್ನೇಹಿತರೆ, ಬಾಂಬೆ ಯೋಜನೆ. ಇನ್ನ 1999 ಸುವರ್ಣ ಚತುಷ್ಕೋನ ಯೋಜನೆ, ಸುವರ್ಣ ಚತುಷ್ಕೋನ ಯೋಜನೆ 1999 ಕಾರಿಡಾರ್ ಯೋಜನೆ 2000 ಡಿಸೆಂಬರ್ 25 ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. 2015 ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಜಾರಿಗೆ ತಂದ ಯೋಜನೆ ಭಾರತ್ ಮಾಲಾ ಯೋಜನೆ. ನೆನಪಿಡಿ, ಭಾರತ್ ಮಾಲಾ ಯೋಜನೆ. ಭಾರತ ದೇಶದಲ್ಲಿ ಜಾರಿಗೆ ಬಂದಂತ ಯೋಜನೆಗಳು 1943 ನಾಗಪುರ ಯೋಜನೆ,
59ರಲ್ಲಿ ಹೈದರಾಬಾದ್ ಯೋಜನೆ, 80ರಲ್ಲಿ ಬಾಂಬೆ ಯೋಜನೆ, 99ರಲ್ಲಿ ಸುವರ್ಣ ಚತುಷ್ಕೋನ ಯೋಜನೆ, 99ರಲ್ಲಿ ಕಾರಿಡಾರ್ ಯೋಜನೆ, 2000 ಡಿಸೆಂಬರ್ 25ರಂದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ, 2015ರಲ್ಲಿ ಭಾರತ್ ಮಾಲಾ ಯೋಜನೆ. ಕೇಳಿಸ್ತಾ ಇದೆಯಾ, ಬರ್ತಾ ಇದೆ ಎಲ್ಲರಿಗೆ? ಓಕೆ ಸ್ನೇಹಿತರೆ, ಇವೆಲ್ಲ ಭಾರತ ದೇಶದ ರಸ್ತೆ. ಇದರ ವೆರಿ ಇಂಪಾರ್ಟೆಂಟ್ ಯೋಜನೆಗಳು ಯಾವಂದ್ರ, ಇದು ಇಂಪಾರ್ಟೆಂಟ್ ಯೋಜನೆ, ನಾಗ್ಪುರ್ ಯೋಜನೆ ಇಂಪಾರ್ಟೆಂಟ್ ಇದೆ. ಇನ್ನು ಎರಡನೇದ್ ಯಾವ್ದಂದ್ರೆ ಇದು ಯೋಜನೆ ಬಹಳ ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವಶನ್ ಆಗಿದೆ, ಇದ್ರ ಮೇಲೆ ಕ್ವಶನ್ ಆಗಿದೆ, ಇದ್ರ ಮೇಲೆ ಕ್ವಶನ್ ಆಗಿದೆ, ಇದ್ರ ಮೇಲೆ ಇತ್ತೀಚೆಗೆ ಬಹಳ ಸಾರಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇತ್ತೀಚೆಗೆ ಅತಿ ಹೆಚ್ಚು ಪ್ರಶ್ನೆ ಕೇಳಿದ್ದು ಈ ಭಾಗದಲ್ಲಿ. ಭಾರತ ದೇಶದ ರಸ್ತೆ ಯೋಜನೆಗಳನ್ನು ನೋಡಿದಾಗ 1943ರ ನಾಗ್ಪುರ್ ಯೋಜನೆ. ನಾಗ್ಪುರ್ ಯೋಜನೆಯನ್ನು ಭಾರತ ದೇಶದ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ. ನಾಗ್ಪುರ್ ಯೋಜನೆಯನ್ನ ಭಾರತ ದೇಶದ ರಸ್ತೆಗಳ ಹೃದಯ ಯೋಜನೆ. ನಾಗ್ಪುರ್ ಯೋಜನೆ ಪ್ರಕಾರ ರಸ್ತೆಗಳನ್ನ 4 ಭಾಗಗಳನ್ನಾಗಿ ಮಾಡಲಾಗಿದೆ. ಒಂದು ನ್ಯಾಷನಲ್ ಹೈವೇ ಅಂತೇಳಿ, 2 ಸ್ಟೇಟ್ ಹೈವೇ ಅಂತೇಳಿ, 3 ಮೇಜರ್ ಡಿಸ್ಟಿಕ್ ರೋಡ್ ಅಂತೇಳಿ, ನೆಕ್ಸ್ಟ್ 1 ವಿಲೇಜ್ ರೋಡ್ ಅಂತೇಳಿ. ನಮ್ಮ ರಾಷ್ಟ್ರದ ರಸ್ತೆಗಳನ್ನ 4 ಭಾಗಗಳನ್ನಾಗಿ ಮಾಡಲಾಗಿದೆ. ಒಂದು ನೋಡು, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, MDR ಮತ್ತು ವಿಲೇಜ್ ರೋಡ್. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಯಾವ ಬಣ್ಣ ಇರುತ್ತೆ ಅಂತ ಕ್ವಶನ್ ಆಗಿದೆ. ಹಳದಿ ಬಣ್ಣ. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಯಾವ ಬಣ್ಣ ಅಂದ್ರೆ ಹಳದಿ ಬಣ್ಣ. ರಾಜ್ಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಯಾವ ಬಣ್ಣ ಅಂದ್ರೆ ಹಸಿರು ಬಣ್ಣ, ಹಸಿರು ಬಣ್ಣ. ಇನ್ನ ಜಿಲ್ಲಾ ರಸ್ತೆಗಳ ಕಿಲೋಮೀಟರ್ ಕಲ್ಲು, ಜಿಲ್ಲಾ ರಸ್ತೆಗಳ ಕಿಲೋಮೀಟರ್ ಕಲ್ಲು ಕಪ್ಪು ಬಣ್ಣ, ಕಪ್ಪು ಬಣ್ಣ, ಕಪ್ಪು ಬಣ್ಣ. ಗ್ರಾಮೀಣ ರಸ್ತೆಗಳ ಕಿಲೋಮೀಟರ್ ಕಲ್ಲು ಕೇಸರಿ ಬಣ್ಣ, ಕೇಸರಿ. ಓಕೆನೇ, ಕೇಳಿಸ್ತಾ ಇದೆಯಾ? ಹಳದಿ, ಹಸಿರು, ಕಪ್ಪು, ಕೇಸರಿ. ಇದು 2014 KS ಕೇಳಿದ ಪ್ರಶ್ನೆ. ಏನ್ ಕೇಳಿದ್ದ ಅಂದ್ರ, ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಯಾವ ಬಣ್ಣದಿಂದ ಅಲಂಕಾರ ಮಾಡಿರುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದ. ಕೇಳಿಸ್ತಾ ಇದೆಯಾ? ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಯಾವ ಬಣ್ಣದಿಂದ ಅಲಂಕಾರ ಮಾಡಿರುತ್ತಾರೆ ಅಂತ ಕೇಳಿದ್ದ. ಅದು ಹಳದಿ ಬಣ್ಣದಿಂದ. ಸಮಾಧಾನ ಕೇಳಿ, ನಾನು 1 ಗಂಟೆ ಅಲ್ಲಿ 1 ಗಂಟೆ 10 ನಿಮಿಷವರೆಗೆ ಚಂದ ಹೇಳ್ತೇನೆ, ಇವತ್ತು ಮುಗಿಸ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೇನೆ ನಿಮಗೆ. ಇದು ಯಾವ ಬೇಕಾದ ಟವರ್ ಏನಲ್ಲಿಗೆ ಏನು ಒಟ್ಟಿಗೆ ಇಂಟರ್ನೆಟ್ ಕುಂದರ್ಸಿ ಹೇಳೋಣ. ಭಾರತ ದೇಶದ 1943ರ ನಾಗಪುರ ಯೋಜನೆ ಪ್ರಕಾರ ನಮ್ಮ ದೇಶದ ರಸ್ತೆಗಳ 4 ಭಾಗಗಳನ್ನಾಗಿ ಮಾಡುತ್ತೆ ಸ್ನೇಹಿತರೆ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಮೇಜರ್ ಡಿಸ್ಟಿಕ್ ರೋಡ್ ಅಂಡ್ ವಿಲೇಜ್ ರೋಡ್. ರಾಷ್ಟ್ರೀಯ ಹೆದ್ದಾರಿಗಳನ್ನ ನೋಡಿಕೊಳ್ಳೋರು ಯಾರಂದ್ರ, ಕ್ವಶನ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಗಳನ್ನ ನೋಡ್ಕೊಳ್ಳೋರು NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ರಾಜ್ಯ ಹೆದ್ದಾರಿಗಳನ್ನ ರಾಜ್ಯ ಸರ್ಕಾರ, ಜಿಲ್ಲಾ ರಸ್ತೆಗಳನ್ನ ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ರಸ್ತೆಗಳನ್ನ ಗ್ರಾಮ ಪಂಚಾಯಿತಿ, ಗ್ರಾಮ ಪಂಚಾಯಿತಿ. ಜಿಲ್ಲಾ ರಸ್ತೆಗಳನ್ನ ಜಿಲ್ಲಾ ಪಂಚಾಯತ್ ನೋಡ್ಕೊಂಡ್ರೆ ಗ್ರಾಮ ರಸ್ತೆಗಳು ಗ್ರಾಮ ಪಂಚಾಯತ್ ನೋಡ್ತದೆ. ಭಾರತ ದೇಶದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಸ್ನೇಹಿತರು, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು, ಅತಿ ಹೆಚ್ಚು ಪ್ರಶ್ನೆ ಆಗಿರುವಂತದ್ದು. ನ್ಯಾಷನಲ್ ಹೈವೇ ಹಳದಿ ಬಣ್ಣ, ರಾಜ್ಯ ಹೆದ್ದಾರಿ ಹಸಿರು ಬಣ್ಣ, ಜಿಲ್ಲಾ ರಸ್ತೆ ಕಪ್ಪು ಬಣ್ಣ, ಗ್ರಾಮೀಣ ರಸ್ತೆಗಳು ಕೇಸರಿ ಬಣ್ಣ. ರಾಷ್ಟ್ರೀಯ ಹೆದ್ದಾರಿಗಳನ್ನ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನೋಡ್ಕೋತದೆ, ರಾಜ್ಯ ಹೆದ್ದಾರಿಗಳನ್ನ ರಾಜ್ಯ ಸರ್ಕಾರ ನೋಡ್ಕೋತದೆ, ಜಿಲ್ಲಾ ರಸ್ತೆಗಳನ್ನ ಜಿಲ್ಲಾ ಪಂಚಾಯತಿ, ಗ್ರಾಮೀಣ ರಸ್ತೆಗಳನ್ನ ಗ್ರಾಮ ಪಂಚಾಯತಿ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಉದ್ದ ಎಷ್ಟಂದ್ರೆ 6,752 ಕಿಲೋಮೀಟರ್. ಸಾರಿ, ಕರ್ನಾಟಕ ರಾಜ್ಯದಲ್ಲಿ 6,572 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇದೆ. ರಾಜ್ಯ ಹೆದ್ದಾರಿ ಸ್ಟೇಟ್ ಹೈವೇ ಎಷ್ಟಿದೆ ಅಂದ್ರೆ 19,578 ಕಿಲೋಮೀಟರ್ ಇದೆ. ಇನ್ನು ಜಿಲ್ಲಾ ಪಂಚಾಯತ್ ಜಿಲ್ಲಾ ರಸ್ತೆಗಳು 49,909 ಕಿಲೋಮೀಟರ್ ಇದೆ. ಗ್ರಾಮೀಣ ರಸ್ತೆಗಳು 177,542 ಕಿಲೋಮೀಟರ್ ಇದೆ. ಓಕೆನಾ? ರಾಷ್ಟ್ರೀಯ ಹೆದ್ದಾರಿ, ನ್ಯಾಷನಲ್ ಹೈವೇ 6,572, ರಾಜ್ಯ ಹೆದ್ದಾರಿ 19,578, ಜಿಲ್ಲಾ ರಸ್ತೆ 49,909, ಗ್ರಾಮೀಣ ರಸ್ತೆ 177,542. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಕರ್ನಾಟಕದ ಜಿಲ್ಲೆ ಅಂದ್ರ ಉತ್ತರ ಕನ್ನಡ. ಹೆಚ್ಚು ಉತ್ತರ ಕನ್ನಡ, ಕಡಿಮೆ ಯಾವ್ದಂದ್ರೆ ಯಾದಗಿರಿ.
ಯಾದಗಿರಿ, ಕೊಡಗು ಮತ್ತು ರಾಯಚೂರುಗಳಲ್ಲಿ, ಕೊಡಗು ಮತ್ತು ರಾಯಚೂರುಗಳಲ್ಲಿ ಅಂದ್ರೇನು ಇಲ್ಲ, ಕೊಡಗು ಮತ್ತು ರಾಯಚೂರುಗಳಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲ. ಕರ್ನಾಟಕ ರಾಜ್ಯದ ಯಾವ ಎರಡು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಅಂದ್ರೆ ರಾಯಚೂರು ಮತ್ತು ಕೊಡಗುಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಲ್ಲ. ಅತಿ ಹೆಚ್ಚು ರಾಜ್ಯ ಹೆದ್ದಾರಿ ಹೊಂದಿರುವ ಜಿಲ್ಲೆ ಯಾವುದಂದ್ರೆ ಬೆಳಗಾವಿ ಸ್ನೇಹಿತರೆ, ಬೆಳಗಾವಿ. ಕಡಿಮೆ ಯಾವುದಂದ್ರೆ ಬೆಂಗಳೂರು ನಗರ, ಬೆಂಗಳೂರು ನಗರ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ರಾಜ್ಯ ಹೆದ್ದಾರಿ ಹೊಂದಿರುವ ಜಿಲ್ಲೆ ಬೆಳಗಾವಿ. ಕಡಿಮೆ ಯಾವುದಂದ್ರೆ ಬೆಂಗಳೂರು ನಗರ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಿಲ್ಲಾ ರಸ್ತೆ ಹೊಂದಿರುವ ಜಿಲ್ಲೆ ಯಾವ್ದೊಂದು ಕ್ವಶನ್ ಆಗಿದೆ ಒಂದ್ಸರಿ? ಅತಿ ಹೆಚ್ಚು ತುಮಕೂರು, ತುಮಕೂರು ಹೈಯೆಸ್ಟ್ ಇದೆ. ಕಡಿಮೆ ಯಾವುದಂದ್ರೆ ರಾಯಚೂರು, ರಾಯಚೂರು, ರಾಯಚೂರು. ಓಕೆನಾ? ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ, ಕಡಿಮೆ ಯಾದಗಿರಿ. ರಾಯಚೂರು ಮತ್ತು ಕೊಡಗಳಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲ. ಇನ್ನ ನಮ್ಮ ದೇಶಕ್ಕೆ ಬಂದರೆ ದೇಶದ ರಾಷ್ಟ್ರೀಯ ಹೆದ್ದಾರಿಯ ಉದ್ದ 71,070 ಕಿಲೋಮೀಟರ್, ರಾಜ್ಯ ಹೆದ್ದಾರಿ ಉದ್ದ 185,810 ಕಿಲೋಮೀಟರ್, ಜಿಲ್ಲಾ ರಸ್ತೆ ಉದ್ದ 485,800 ಕಿಲೋಮೀಟರ್, ಗ್ರಾಮೀಣ ರಸ್ತೆ 41,00,000 ಕಿಲೋಮೀಟರ್. ಲಕ್ಷ ಕಿಲೋಮೀಟರ್ ನೆನಪಿಡಿ, ಗ್ರಾಮೀಣ ರಸ್ತೆ 41,00,000 ಕಿಲೋಮೀಟರ್, 41,00,000 ಕಿಲೋಮೀಟರ್, 41,00,000 ಕಿಲೋಮೀಟರ್. ಓಕೆನಾ? ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿದಂತ, ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತ ರಾಜ್ಯ ಉತ್ತರ ಪ್ರದೇಶ, UP. ಕಡಿಮೆ ಯಾವುದಂದ್ರೆ ಸಿಕ್ಕಿಂ, ಸಿಕ್ಕಿಂ. ಅತಿ ಹೆಚ್ಚು ರಾಜ್ಯ ಹೆದ್ದಾರಿ ಹೊಂದಿದ ರಾಜ್ಯ ಮಹಾರಾಷ್ಟ್ರ. ಕಡಿಮೆ ಯಾವುದಂದ್ರೆ ಗೋವಾ, ಗೋವಾ. ಅತಿ ಹೆಚ್ಚು ರಾಜ್ಯ ಹೆದ್ದಾರಿ ಜಿಲ್ಲಾ ರಸ್ತೆ ಹೊಂದಿರುವ ರಾಜ್ಯ ಮಹಾರಾಷ್ಟ್ರ, ಹೈಯೆಸ್ಟ್. ಕಡಿಮೆ ಗೋವಾ. ಇತ್ತೀಚಿನ ಅಂಕಿ ಸಂಖ್ಯೆಗಳ ಸ್ನೇಹಿತರು ಎಲ್ಲ ನೆನ್ಪಿಡಿ, ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರ ಹಳದಿ, ಹಸಿರು, ಕಪ್ಪು, ಕೇಸರಿ ಒಟ್ಟೆ ನೆನ್ಪರಬಾರದು. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು, ರಾಜ್ಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು, ಜಿಲ್ಲಾ ರಸ್ತೆಗಳ ಕಿಲೋಮೀಟರ್ ಕಲ್ಲು, ಗ್ರಾಮೀಣ ರಸ್ತೆಗಳ ಕಿಲೋಮೀಟರ್ ಕಲ್ಲುಗಳ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು 235 ರಾಷ್ಟ್ರೀಯ ಹೆದ್ದಾರಿಗಳು. ಕರ್ನಾಟಕ ರಾಜ್ಯದಲ್ಲಿ 14 ರಾಷ್ಟ್ರೀಯ ಹೆದ್ದಾರಿಗಳಿವೆ. ದೇಶದಲ್ಲಿ ಒಟ್ಟು ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ, ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ ಕೇಳಿಸ್ತಾ ಇದೆ. 235 ಕರ್ನಾಟಕ ರಾಜ್ಯದಲ್ಲಿ 14 ಇದೆ. ದೇಶದ ಅತಿ ಉದ್ದವಾದ ರಾಷ್ಟ್ರೀಯ NH 44. ದೇಶದ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ NH 47A. ನೆನಪಿಡಿ, ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ. ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ NH 44. NH 44 ಅಂದ್ರೆ ಒಂದೇ, ಇದಕ್ಕೆ NH 7 ಅಂತ ಕರೀತಾರೆ ಸ್ನೇಹಿತರೆ. ಇದರ ಮೊದಲ ಹೆಸರು ಏನಂದ್ರೆ NH 7. NH 44 ಆಸ್ ನೋನ್ ಆಸ್ NH 7. ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH 44 ಅಂದ್ರೆ ಒಂದೇ, NH 7 ಅಂದ್ರೆ ಒಂದೇ. ಇದು ಸುಮಾರು 3,749 ಕಿಲೋಮೀಟರ್ ಉದ್ದ ಆಗಿದೆ. 45 ಕಿಲೋಮೀಟರ್ ಉದ್ದವಾಗಿದೆ. 45. ಶ್ರೀನಗರ, ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ದೇಶದ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ NH 47A. ಇದು ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಕೇರಳ ರಾಜ್ಯದಲ್ಲಿ ಅದು ಎಲ್ಲಿ ಅಂದ್ರ ವೆಲ್ಲಿಂಗ್ಟನ್ ಐಸ್ಲ್ಯಾಂಡಿನಿಂದ ಕೊಚ್ಚಿಯವರೆಗೆ ಕೇವಲ 5.9 ಕಿಲೋಮೀಟರ್ ಉದ್ದವಾಗಿದೆ. ಓನ್ಲಿ ಫಾರ್ 5.9 ಕಿಲೋಮೀಟರ್ ಲೆಂತ್. ದ ಸ್ಮಾಲೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ. ದೇಶದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ. ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH 13 RNH. ನೋಡಿ ಸ್ನೇಹಿತರೆ, ಇದು NH 44 ಅಂದ್ರೂ ಒಂದೇ, NH 7 ಅಂದ್ರೂ ಒಂದೇ, ಹೌದಾ? NH 13 ಅಂದ್ರೂ ಒಂದೇ, NH 50 ಅಂದ್ರೂ ಒಂದೇ, NH 50 ಅಂದ್ರೂ ಒಂದೇ. ಇದು PSI ಗ್ಯಾರಂಟಿ ಪ್ರಶ್ನೆ ಆಗ್ತವೆ, ಕೇಳಿ ಚೆನ್ನಾಗಿ. ಇನ್ನ ನಮ್ಮ ರಾಜ್ಯದ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ NH 67. ಇದು ಕೇವಲ 27 ಕಿಲೋಮೀಟರ್ ಉದ್ದವಾಗಿದೆ.
ಇಪ್ಪತ್ತೇಳು ಕಿಲೋಮೀಟರ್. ಎನ್ ಎಚ್ ಫಿಫ್ಟಿ ಅಂದ್ರೆ ಒಂದೇ, ಎನ್ ಎಚ್ 13 ಅಂದ್ರೆ ಒಂದೇ. ಇದು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಸೊಲ್ಲಾಪುರದಿಂದ ಮೂಡಬಿದರಿಯವರೆಗೆ, ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ವಿಜಯಪುರ, ವಿಜಯಪುರದಿಂದ ಇಳಕಲ್, ಇಳಕಲದಿಂದ ಹೊಸಪೇಟೆ, ಹೊಸಪೇಟೆಯಿಂದ ಚಿತ್ರದುರ್ಗ, ಚಿತ್ರದುರ್ಗದಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಮಂಗಳೂರು, ಮಂಗಳೂರದಿಂದ ಮೂಡಬಿದರಿಯವರೆಗೆ, ಸೊಲ್ಲಾಪುರದಿಂದ ಮೂಡಬಿದರಿಯವರೆಗೆ ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ಎನ್ ಎಚ್ 13 ಅಂದ್ರೂ ಒಂದೇ, ಎನ್ ಎಚ್ 50 ಅಂದ್ರೂ ಒಂದೇ. ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಕರ್ನಾಟಕ. ಇದು 715 ಕಿಲೋಮೀಟರ್ ಉದ್ದವಾಗಿದೆ ಸ್ನೇಹಿತರೆ, 715 ಕಿಲೋಮೀಟರ್ ಉದ್ದವಾಗಿದ್ದು. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವ್ದಂದ್ರ ಎನ್ ಎಚ್ 13 ಅಂದ್ರೂ ಒಂದೇ. ಇದರ ನ್ಯೂ ಹೆಸರು ಏನಂದ್ರೆ ಎನ್ ಎಚ್ 50. ಇನ್ನ ಇತ್ತೀಚೆಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಅಂದ್ರೆ ಸುವರ್ಣ ಚತುಷ್ಕೋನ ಯೋಜನೆ ಅಂತ ಕರಿತೀವಿ. 1999 ಏಪ್ರಿಲ್ 1 ಜಾರಿಗೆ ಬಂದ ಯೋಜನೆ, ಸುವರ್ಣ ಚತುಷ್ಕೋನ ಯೋಜನೆ. ದೇಶದ 4 ಮಹಾನಗರಗಳು ಒಂದು ಮಾಡಿದಂತ ಯೋಜನೆ. ನನ್ನ ಹಿಂದೆ ಇಂಡಿಯಾ ಮ್ಯಾಪ್ ಕಾಣ್ತಾ ಇದೆ. ಉತ್ತರದಲ್ಲಿ ದೆಹಲಿ ಇದೆ, ದಕ್ಷಿಣದಲ್ಲಿ ಚೆನ್ನೈ, ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕಲ್ಕತ್ತಾ. ದೇಶದ 4 ಮಹಾನಗರಗಳಾದಂತ ಉತ್ತರದಲ್ಲಿ ದೆಹಲಿ, ಉತ್ತರದಲ್ಲಿ ದೆಹಲಿ, ದಕ್ಷಿಣದಲ್ಲಿ ಚೆನ್ನೈ, ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕಲ್ಕತ್ತಾ. ಓಕೆನಾ? ಉತ್ತರದಲ್ಲಿ ದೆಹಲಿಯಿಂದ ಚೆನ್ನೈ, ಸಾರಿ ಕಲ್ಕತ್ತಾ, ಕಲ್ಕತ್ತಾದಿಂದ ಚೆನ್ನೈ, ಚೆನ್ನೈದಿಂದ ಮುಂಬೈ, ಮುಂಬೈದಿಂದ ದೆಹಲಿಯವರೆಗೆ. ಇದು ಯಾವ್ದಂದ್ರೆ ಮೊದಲ ಓಲ್ಡ್ ಹೆಸರು ಎನ್ ಎಚ್ 2, ಇದು ಎನ್ ಎಚ್ 5, ಇದು ಎನ್ ಎಚ್ 4, ಇದು ಎನ್ ಎಚ್ 8. 1999 ಸನ್ಮಾನ್ಯ ಶ್ರೀ ಅಟಲ್ ಬಿಹಾರ್ ವಾಜಪೇಯಿ ಅವರು ಜಾರಿಗೆ ತಂದಂತ ಯೋಜನೆ ಸ್ನೇಹಿತರೆ. ಅಟಲ್ ಬಿಹಾರ್ ವಾಜಪೇಯಿ ಅವರು ದೇಶದಲ್ಲಿ 4 ಮಹಾನಗರಗಳನ್ನು ಒಂದುಗೂಡಿಸಬೇಕು ಅಂತೇಳಿ ಈ ಯೋಜನೆಯನ್ನು ಜಾರಿಗೆ ತಂದ್ರು. ಉತ್ತರದಲ್ಲಿ ದೆಹಲಿ ಇದೆ, ದಕ್ಷಿಣದಲ್ಲಿ ಚೆನ್ನೈ ಇದೆ, ಪಶ್ಚಿಮದಲ್ಲಿ ಮುಂಬೈ ಇದೆ, ಪೂರ್ವದಲ್ಲಿ ಕಲ್ಕತ್ತಾ ಇದೆ. ದೆಹಲಿಯಿಂದ ನೇರವಾಗಿ ದೆಹಲಿಯಿಂದ ಕಲ್ಕತ್ತಾ, ಕಲ್ಕತ್ತಾದಿಂದ ಚೆನ್ನೈ, ಚೆನ್ನೈದಿಂದ ಮುಂಬೈ, ಮುಂಬೈದಿಂದ ದೆಹಲಿ. ದೇಶದ 4 ಮಹಾನಗರಗಳನ್ನು ಒಂದುಗೂಡಿಸಿದಂತ ಯೋಜನೆಯನ್ನೇ ಸುವರ್ಣ ಚತುಷ್ಕೋನ ಯೋಜನೆ ಅಂತ ಕರಿತೀವಿ. ಸುವರ್ಣ ಚತುಷ್ಕೋನ ಯೋಜನೆ ದೇಶದ 4 ಮಹಾನಗರಗಳನ್ನ ಒಂದುಗೂಡಿಸಿದಂತ ಯೋಜನೆ. ಇದಕ್ಕಾಗಿ ಖರ್ಚು ಮಾಡಿದ ಒಟ್ಟು ಬಂಡವಾಳ ಈಗ ನೋಡು 5846 ಕಿಲೋಮೀಟರ್, 5846 ಕಿಲೋಮೀಟರ್. 60,000 ಕೋಟಿ ಹಣವನ್ನು ಖರ್ಚು ಮಾಡಿ, 60,000 ಕೋಟಿ ಹಣವನ್ನು ಖರ್ಚು ಮಾಡಿ 5846 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಾಣ ಮಾಡಿದವರು ಅಟಲ್ ಬಿಹಾರ್ ವಾಜಪೇಯಿ ಅವರು. ದೆಹಲಿಯಿಂದ ಇದು ಕ್ವಶನ್ ಆಗಿದೆ 2000. ಸ್ನೇಹಿತರಿಗೆ ಇದರ ನ್ಯೂ ಹೆಸರುಗಳು ಹೇಳ್ಬಿಡುತ್ತೆ ನೋಡಿ, ನೆನಪಿಡಿ. ಇದು ಎನ್ ಎಚ್ 2 ಅನ್ನು ಏನ್ ಮಾಡಿದ್ದಾರೆ ಅಂದ್ರ ಎನ್ ಎಚ್ 19 ಅಂತ ಮಾಡಿದ್ದಾರೆ. ಎನ್ ಎಚ್ 19, ಎನ್ ಎಚ್ 5 ಅನ್ನ ಎನ್ ಎಚ್ 16 ಅಂತ ಮಾಡಿದ್ದಾರೆ. ಎನ್ ಎಚ್ 4 ಅನ್ನ ಎನ್ ಎಚ್ 48 ಅಂತ ಮಾಡಿದ್ದಾರೆ. 48, ಎನ್ ಎಚ್ 8 ಅನ್ನ ಇದು ಸಹ ಎನ್ ಎಚ್ 48 ಸೇಮ್. ಎನ್ ಎಚ್ 19 ಆಸ್ ನೋನ್ ಆಸ್ ಎನ್ ಎಚ್ 2, ಎನ್ ಎಚ್ 5 ಆಸ್ ನೋನ್ ಆಸ್ ಎನ್ ಎಚ್ 16, ಎನ್ ಎಚ್ 4, ಎನ್ ಎಚ್ 48, ಎನ್ ಎಚ್ 8, ಎನ್ ಎಚ್ 48 ಸೇಮ್. ಈಗ ನಾಳೆ ದೆಹಲಿ ಮತ್ತು ಕಲ್ಕತ್ತಾಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ 2 ಓಕೆ, ಎನ್ ಎಚ್ 19 ಓಕೆ. ಎರಡರ ಒಂದು ಕೇಳ್ತಾನೆ. ಇಲ್ಲಿವರೆಗೆ ಕೇಳಿದ್ದು ಇದನ್ನೇ ಕೇಳ್ತಾ ಇದ್ದಾನೆ, ಓಲ್ಡ್ ಹೆಸರು ಕೇಳ್ತಾ ಇದ್ದಾನೆ. ನೆನ್ಪಿಡಿ ಸುಮ್ಮನೆ, ಎನ್ ಎಚ್ 19 ಅಂದ್ರೆ ಒಂದೇ, ಎನ್ ಎಚ್ 2 ಅಂದ್ರೆ ಒಂದೇ. ಇದಕ್ಕಾಗಿ ಖರ್ಚು ಮಾಡಿದ ಬಂಡವಾಳ 60,000 ಕೋಟಿ, 5846 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡಲಾಯಿತು. ಇದು ಎಂಡ್ ಆಗಿದ್ದು ಯಾವಾಗ ಅಂದ್ರೆ 2012 ಎಂಡ್ ಆಯ್ತು. ದೇಶದ 4 ಮಹಾನಗರಗಳಾಗಿರುವಂತ ಬಹಳ ಅದ್ಭುತವಾದ ರಸ್ತೆಗಳದ ಸ್ನೇಹಿತರೆ, ಎಟ್ ಎ ಟೈಮ್ 4 ಬಸ್ ಹೋಗ್ಬೇಕು, 4 ಬಸ್ ಬರಬೇಕು ಅಂತ ಒಂದು ವಿಶಿಷ್ಟವಾದ ಯೋಜನೆಯನ್ನು ಜಾರಿಗೆ ತಂದ ಪ್ರಧಾನಿ ಅಟಲ್ ಬಿಹಾರ್ ವಾಜಪೇಯಿ ಅವರು. ಅಟಲ್ ಬಿಹಾರ್ ವಾಜಪೇಯಿ ಅವರು ಜಾರಿಗೆ ತಂದಂತ ಒಂದು ವಿಶಿಷ್ಟವಾದ ಯೋಜನೆ, ದೇಶದ 4 ಮಹಾನಗರಗಳನ್ನು ಒಂದುಗೂಡಿಸಿದಂತ ಯೋಜನೆ. ಓಕೆನಾ? ಇದು ಬಿಟ್ರೆ ಇನ್ನೊಂದು ಯೋಜನೆ ಜಾರಿಗೆ ಬಂತು, ಅದು ಯಾವ್ದಂದ್ರೆ ಸುವರ್ಣ ಚತುಷ್ಕೋನ ಯೋಜನೆ, ಸಾರಿ ಕಾರಿಡಾರ್ ಯೋಜನೆ. ಕೇಳಿಸ್ತಾ ಇದೆಯಾ ನನ್ನ ಮಾತಾ?
ಕನೆಕ್ಟ್ ಮಾಡಿ ಸರ್ ಅಂತ ಎಸ್ ಎಂ ಎಸ್ ಮಾಡಿದ್ರಿ. ಇನ್ನೊಂದು ಎಸ್ ಎಂ ಎಸ್ ಮಾಡಿ ಬರ್ದಾರ ಇದೇನ? ಪ್ಲೀಸ್, ಸ್ವಲ್ಪ ತೊಂದರೆ ಇದೆ. ನಾನು ಇಲ್ಲಿ ಟವರ್ ಪ್ರಾಬ್ಲಮ್, ನಾಳೆ ನಾಡಿದ್ದ ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಟವರ್ ಕೆಳಗೆ ಹೋಗಿ ಕುಂದಿರುತ್ತೆ. ನೆಕ್ಸ್ಟ್ ಯಾರಾದ್ರೂ ಎಸ್ ಎಂ ಎಸ್ ಮಾಡಿ ನೋಡೋಣ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಓಕೆ ಓಕೆ ಓಕೆ, ಕೇಳಿಸ್ತಿದೆ ಸರ್ ಅಂತ. ಕಾರಿಡಾರ್ ಯೋಜನೆ ದೇಶದ ನಾಲ್ಕು ಮಾನ ತುದಿಗಳಾಗಿರುವಂತ ಉತ್ತರದಲ್ಲಿ ಶ್ರೀನಗರ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪಶ್ಚಿಮ ಪೂರ್ವದಲ್ಲಿ ಶ್ರೀಚಾಲಕದವರೆಗೆ. ಓಕೆ ಥ್ಯಾಂಕ್ಸ್ ಬ್ರದರ್, ಪ್ಲೀಸ್ ಕಂಟಿನ್ಯೂ ಸರ್. ಓಕೆ ಥ್ಯಾಂಕ್ಸ್. ಉತ್ತರದಲ್ಲಿ ಶ್ರೀನಗರದಿಂದ ದಕ್ಷಿಣದಲ್ಲಿ, ಎಸ್ ಎಸ್ ಪ್ಲೀಸ್ ಕಂಟಿನ್ಯೂ ಸರ್. ಶ್ರೀನಗರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಪೋರಬಂದರಿಂದ ಪೂರ್ವದಲ್ಲಿ ಶ್ರೀಚಾಲಕದವರೆಗೆ. ಉತ್ತರದಲ್ಲಿ ಶ್ರೀನಗರ, ಶ್ರೀನಗರ ಉತ್ತರದಲ್ಲಿ ಶ್ರೀನಗರದಿಂದ, ಶ್ರೀನಗರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಕನ್ಯಾಕುಮಾರಿ, ಕನ್ಯಾ ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಕನ್ಯಾಕುಮಾರಿ. ಉತ್ತರದಲ್ಲಿ ಶ್ರೀನಗರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಪೋರಬಂದರದಿಂದ, ಪೋರಬಂದರದಿಂದ ಪೂರ್ವದಲ್ಲಿ ಶ್ರೀಚಾಲಕದವರೆಗೆ, ಶ್ರೀಚಾಲಕದವರೆಗೆ. ಉತ್ತರದಲ್ಲಿ ಶ್ರೀನಗರ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಪೋರಬಂದರ, ಪೂರ್ವದಲ್ಲಿ ಶ್ರೀಚಾಲಕದವರೆಗೆ. ಈ ಸ್ನೇಹಿತರೆ ಇದು ಇದೆಯಲ್ಲ, ಇದು NH 44 ಅಂದ್ರೆ ಇದೆ, ಆರ್ NS 7, NS 7 ಸೇಮ್ ಇದು ಇದೆಯಲ್ಲ, ಇದೆಲ್ಲ ಸೇಮ್, ಇದೆಲ್ಲ NH 44. NH 44 ಅಂದ್ರೆ ಒಂದೇ, NH 7 ಅಂದ್ರೆ ಒಂದೇ. ಓಕೆನಾ? ಇದು ಇದೆಯಲ್ಲ, ಇದು NH 27, ಇದು ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. NH 27 ಇದು, 27 NH 27. ಮೊದಲು ಕಟ್ ಕಟ್ಟಿತ್ತು, ಈಗ ಕೂಡಿಸ್ಬಿಟ್ಟಿದ್ದಾರೆ. NH 27 ಅಂತ ಹೆಸರು ಕೊಟ್ಟಿದ್ದಾರೆ. ಇವೆರಡೂ ಸಂಧಿಸುವ ಸ್ಥಳ ಯಾವ್ದು ಅಂತ ಕ್ವಶನ್ ಆಗಿದೆ. ಉತ್ತರ ಪ್ರದೇಶದ ಝಾನ್ಸಿ, ಉತ್ತರ ಪ್ರದೇಶದ ಝಾನ್ಸಿ, ಯುಪಿನ ಝಾನ್ಸಿ, ಉತ್ತರ ಪ್ರದೇಶದ ಝಾನ್ಸಿ. ಇದು ನೇರ ಶ್ರೀನಗರದಿಂದ ಕನ್ಯಾಕುಮಾರಿ, ಇದು ಪೋರಬಂದರ್ ಶ್ರೀಚಾಲಕದವರೆಗೆ. ಇವೆರಡು ಸಂಧಿಸುವ ಸ್ಥಳ ಯಾವ್ದಂದ್ರೆ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ, ಉತ್ತರ ಪ್ರದೇಶ ಝಾನ್ಸಿಯಲ್ಲಿ ಸಂಧಿಸ್ತವೆ. ಇದು ಕಾರಿಡಾರ್ ಯೋಜನೆ, ಇದು ಜಾರಿಗೆ ಬಂದ ವರ್ಷ 1999 ಏಪ್ರಿಲ್ 1, 1999 ಏಪ್ರಿಲ್ 1 ಉತ್ತರದಲ್ಲಿ ಶ್ರೀನಗರದಿಂದ ಶ್ರೀನಗರ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಪೋರಬಂದರದಿಂದ ಪೂರ್ವದಲ್ಲಿ ಶ್ರೀಚಾಲಕದವರೆಗೆ. ಮಧ್ಯದಲ್ಲಿ ಯಾವ್ದಂದ್ರ ಉತ್ತರ ಪ್ರದೇಶದ ಝಾನ್ಸಿ, ಝಾನ್ಸಿನ ಉತ್ತರ ಪ್ರದೇಶ, ಉತ್ತರ ಪ್ರದೇಶ ಝಾನ್ಸಿ. ಓಕೆನಾ? ನೋಡಿ, ಇದು ಕಾರಿಡಾರ್ ಯೋಜನೆ, ಇದನ್ನು ಜಾರಿಗೆ ತಂದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ. ಇದು ಸುವರ್ಣ ಚತುಷ್ಕೋನ. ಇಲ್ಲಿ ಕ್ವಶನ್ ಏನ್ ಕೇಳ್ತಾನೆ ಗೊತ್ತಾ? ಕರ್ನಾಟಕ ರಾಜ್ಯದ ಮೇಲೆ ಹಾದು ಹೋದಂತ ಸುವರ್ಣ ಚತುಷ್ಕೋನ ಯೋಜನೆ ಒಳಪಟ್ಟ ರಾಷ್ಟ್ರೀಯ ಹೆದ್ದಾರಿ ಯಾವ್ದು ಅಂತ ಕೇಳ್ತಾನೆ. ಇದೇ ಸ್ನೇಹಿತರೆ, ಇದು ಯಾವ ನಗರದ ಮೇಲೆ ಹಾದು ಹೋಗಿದೆ ಅಂದ್ರೆ ಬೆಂಗಳೂರು, ನಮ್ಮ ಬೆಂಗಳೂರು ಮೇಲೆ ಹಾದು ಹೋಗಿದೆ. ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದ ಮೇಲೆ, ಚಿಕ್ಕಬಳ್ಳಾಪುರದ ಮೇಲೆ, ಚಿಕ್ಕಬಳ್ಳಾಪುರ, ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ. ನೋಟ್ ಮಾಡಿ, ಹೆಂಗ ನೋಟ್ ಮಾಡಿ, ಸುಮ್ನೆ ವೇಸ್ಟ್ ಮಾಡಕ್ ಹೋಗ್ಬಿಡಿ ಟೈಮ್. ಚೆನ್ನೈ ಹೋದ್ರಿ, ಕಾಲ್ಫರ್ಮ್ ಅದ ಸದ್ಯ ಪ್ರೆಸೆಂಟ್. ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಏನ್ ಕೇಳ್ತಾನೆ ಗೊತ್ತಾ ಸ್ನೇಹಿತರೆ? ಇದು ಬೆಳಗಾವಿ ಮೇಲೆ ಹಾದು ಹೋಗಿದೆ. ಬೆಳಗಾವಿ ಮೇಲೆ ಯಾವುದು? NH 44 ಆರ್ NH 4, ಬೆಳಗಾವಿ ಮೇಲೆ ಹಾದು ಹೋಗಿದೆ. ಇದು ಅದಲ್ಲ, ಇದು ಉತ್ತರದಲ್ಲಿ ಶ್ರೀನಗರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಪೋರಬಂದರ, ಪೂರ್ವದ ಶ್ರೀಚಾಲಕದವರೆಗೆ. ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ, ಚಿಕ್ಕಬಳ್ಳಾಪುರದ ಮೇಲೆ ಹಾದು ಹೋಗಿದೆ. ಇನ್ನೇನ್ ಪೇಜ್ ಗೋಲೆ? ಉತ್ತರದಲ್ಲಿ ದೆಹಲಿ, ದೆಹಲಿ, ದಕ್ಷಿಣದಲ್ಲಿ ಚೆನ್ನೈ, ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕಲ್ಕತ್ತಾ. ಇದಕ್ಕಾಗಿ ಖರ್ಚು ಮಾಡಿದ ಒಟ್ಟು ಬಂಡವಾಳ ಅಂದ್ರೆ 60,000 ಕೋಟಿ ರೂಪಾಯಿ. ಇದಕ್ಕಾಗಿ ಖರ್ಚು ಮಾಡಿದ ಒಟ್ಟು ಬಂಡವಾಳ ಅಂದ್ರೆ 90,000 ಕೋಟಿ ರೂಪಾಯಿ. ಇದು 9ನೇ ಪಂಚವಾರ್ಷಿಕ ಯೋಜನೆಗೆ ಜಾರಿಗೆ ಬಂದು 90,000 ಕೋಟಿ ರೂಪಾಯಿ. ಮತ್ತಿನ್ನೊಂದು ವಿಶೇಷ ಏನು ಅಂದ್ರೆ, 90,000 ಕೋಟಿ ರೂಪಾಯಿ, ಒಟ್ಟು 7,330 ಕಿಲೋಮೀಟರ್ ಉದ್ದದ ರಸ್ತೆ, 7,330 ಕಿಲೋಮೀಟರ್ ಉದ್ದದ ರಸ್ತೆ, ನೆನಪಿಡಿ. ಇನ್ನೊಂದು, ಇತ್ತೀಚೆಗೆ ನರೇಂದ್ರ ಮೋದಿ ಅವರು 2015
ಜುಲೈ 31ರಂದು ಒಂದು ಯೋಜನೆ ಜಾರಿಗೆ ತಂದ್ರು ಸ್ನೇಹಿತರ. ಯೋಜನೆ ಯಾವ್ದಂದ್ರ ಭಾರತ್ ಮಾಲಾ ಯೋಜನೆ ನರೇಂದ್ರ ಮೋದಿ ಅವರು ಜಾರಿಗೆ ತಂದ ಯೋಜನೆ ಭಾರತ್ ಮಾಲಾ ಯೋಜನೆ. ಸಾಗರ ಮಾಲಾ ಯೋಜನೆ ಅಂದ್ರ ಬಂದರಗಳು, ಭಾರತ್ ಮಾಲಾ ಯೋಜನೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು. ಓಕೆನಾ? ಇವೆರಡನ್ನು ಉದ್ಘಾಟನೆ ಮಾಡಿದ್ದು ಎಲ್ಲಿ ಅಂದ್ರೆ ಬೆಂಗಳೂರದಲ್ಲಿ. ಬೆಂಗಳೂರು ಎರಡು ಯೋಜನೆಗಳನ್ನು ಉದ್ಘಾಟನೆ ಮಾಡಿದ್ದು ಬೆಂಗಳೂರದಲ್ಲಿ. ಈ ಭಾರತ್ ಮಾಲಾ ಯೋಜನೆ ಎಲ್ಲಿಂದ ಸ್ಟಾರ್ಟ್ ಆಗ್ತಂದ್ರೆ ನಮ್ಮ ಭಾರತ ದೇಶದಲ್ಲಿ ಗುಜರಾತ್ ರಾಜ್ಯದಿಂದ ಆರಂಭ ಆಗ್ತದೆ ಸ್ನೇಹಿತರೆ. ಗುಜರಾತ್ ರಾಜ್ಯದಿಂದ ಗುಜರಾತ್ ಸ್ಟಾರ್ಟ್ ಆಗ್ತದೆ. ಗುಜರಾತ್, ರಾಜಸ್ಥಾನ್, ಪಂಜಾಬ್, ಹರಿಯಾಣ, ದೆಹಲಿ, ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಅಸ್ಸಾಂ, ಅರುಣಾಚಲ ಪ್ರದೇಶ್, ಮಣಿಪುರ್, ಮಿಜೋರಾಂ. ಗುಜರಾತ್ ರಾಜ್ಯದಿಂದ ಆರಾಮಾಗಿ ನಾಗಾಲ್ಯಾಂಡ್ ಕನೆಕ್ಟ್ ಆಗಲ್ಲ, ನಾಗಾಲ್ಯಾಂಡ್ ಬಿಟ್ಟು ಗುಜರಾತ್ ರಾಜ್ಯದಿಂದ ಹೊಂಡತಾರೆ ರಾಷ್ಟ್ರೀಯ ಹೆದ್ದಾರಿ. ಗುಜರಾತ್ ರಾಜ್ಯದಿಂದ ಹರಿಯಾಣ, ಹರಿಯಾಣದಿಂದ ಪಂಜಾಬ್, ಪಂಜಾಬ್ದಿಂದ ಓಕೆ ಗುಜರಾತ್ ರಾಜ್ಯದಿಂದ ರಾಜಸ್ಥಾನ್, ರಾಜಸ್ಥಾನ ಪಂಜಾಬ್, ಪಂಜಾಬ್ನ ಹರಿಯಾಣ, ದೆಹಲಿ, ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಉತ್ತರ ಪ್ರದೇಶ್, ಬಿಹಾರ್, ಸಿಕ್ಕಿಂ, ಪಶ್ಚಿಮ ಬಂಗಾಳ್, ಅಸ್ಸೋಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಸಾರಿ ಮಣಿಪುರ್, ಮಿಜೋರಾಂ. ನಾಗಾಲ್ಯಾಂಡ್ ಒಂದು ಬಿಟ್ಟು ಇದಕ್ಕಾಗಿ ಖರ್ಚು ಮಾಡಿದ ಬಂಡವಾಳ ಎಷ್ಟಂದ್ರೆ 535,000 ಕೋಟಿ ರೂಪಾಯಿ. 500,000 ಇದಕ್ಕೆ ಏನಂತ ಕರೆದ್ರು ಅಂದ್ರೆ ಭಾರತ್ ಮಾಲಾ ಯೋಜನೆ ಅಂತ ಕರೆದ್ರು. ಯೋಜನೆ ಜಾರಿಗೆ ತಂದ ಪ್ರಧಾನಿ ನರೇಂದ್ರ ಮೋದಿ 2015 ಜುಲೈ 31ರಂದು. ಅವತ್ತೇ ಎರಡು ಯೋಜನೆ ಜಾರಿಗೆ ತರ್ತಾರೆ, ಒಂದು ಭಾರತ್ ಮಾಲಾ ಯೋಜನೆ, ಇನ್ನೊಂದು ಸಾಗರ ಮಾಲಾ ಯೋಜನೆ. ಸಾಗರ ಮಾಲಾ ಯೋಜನೆ ಅಂದ್ರೆ ಬಂದರಗಳು, ಭಾರತ್ ಮಾಲಾ ಯೋಜನೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು. ಓಕೆನಾ? ಮುಂದೆ ಹೋಗೋಣ ಸ್ನೇಹಿತರೆ. ರೈಲು ಸಾರಿಗೆ, ಜಗತ್ತಿನಲ್ಲಿ ಮೊದಲ ಬಾರಿಗೆ ರೈಲು ಸಾರಿಗೆ ವಿಶೇಷವಾದ ಸಾರಿಗೆ ಇದು. ರೈಲು ಸಾರಿಗೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ರೈಲನ್ನು ಆವಿಷ್ಕಾರ ಮಾಡಿದವರು 1825ರಲ್ಲಿ ಜಾರ್ಜ್ ಸ್ಟಿಪನ್ಸನ್. ಈತ ಪ್ರಪಂಚದ ರೈಲು ಸಾರಿಗೆ ಪಿತಾಮ ಅಂತ ಕರೀತಾರೆ. ಜಗತ್ತಿನ ರೈಲು ಸಾರಿಗೆ ಪಿತಾಮ ಯಾರಂದ್ರೆ ಜಾರ್ಜ್ ಸ್ಟಿಪನ್ಸನ್. ಪ್ರಪಂಚದ ಯಾವ ನಗರಗಳಲ್ಲಿ ಅಂದ್ರೆ ಇಂಗ್ಲೆಂಡ್ ದೇಶದ ಸ್ಟಾಕ್ಟೌನದಿಂದ ಡಾರ್ಜಿಂಗ್ ಟೌನ್ಗಳ ಮಧ್ಯದಲ್ಲಿ ರೈಲು ಸಾರಿಗೆ ಆರಂಭ ಆಯಿತು. ಸ್ಟಾಕ್ಟೌನ್ ಟು ಡಾರ್ಜಿಂಗ್ ಟೌನ್ ರೈಲು ಸಾರಿಗೆ ಆರಂಭವಾಯಿತು. ವೆರಿ ಇಂಪಾರ್ಟೆಂಟ್, ಸ್ಟಾಕ್ಟೌನ್ ಟು ಡಾರ್ಜಿಂಗ್ ಟೌನ್. 1825ರಲ್ಲಿ ಭಾರತಕ್ಕೆ ರೈಲು ಪರಿಚಯ ಆಗಿದ್ದು 1853ರಲ್ಲಿ ಏಪ್ರಿಲ್ 16ರಂದು ಭಾರತಕ್ಕೆ ರೈಲು ಸಾರಿಗೆ ಪರಿಚಯ ಮಾಡಿದವರು ಲಾರ್ಡ್ ಡಾಲ್ಹೌಸಿ. ಈತನನ್ನು ಭಾರತದ ರೈಲು ಸಾರಿಗೆ ಪಿತಾಮ ಅಂತ ಕರೀತಾರೆ. ಲಾರ್ಡ್ ಡಾಲ್ಹೌಸಿಯನ್ನ ಭಾರತ ದೇಶದ ರೈಲು ಸಾರಿಗೆ ಪಿತಾಮ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರ ಮುಂಬೈ ಟು ಠಾಣಾ ಎಷ್ಟು ಕಿಲೋಮೀಟರ್ ಅಂದ್ರ 34 ಕಿಲೋಮೀಟರ್. ಇದನ್ನ ಆರಂಭ ಮಾಡಿದವರು ಯಾರು ಅಂತ ಕ್ವಶನ್ ಆಗಿದೆ. ಲಾರ್ಡ್ ಡಾಲ್ಹೌಸಿ. ಇಲ್ಲಿ ಏನು ಆರಂಭಗೊಂಡ ರೈಲು ಹೆಸರು ಏನಂದ್ರೆ ಬೋರಿ ಬಂದರ್ ಎಂಬ ರೈಲು. ಇದರ ಬೋಗಿಗಳ ಸಂಖ್ಯೆ 16 ಬೋಗಿಗಳು. ಅತಿ ಮುಖ್ಯವಾದ 3 ಬೋಗಿಗಳಂದ್ರ ಸಿಂಧ್ ಸಾಹಿಬ್ ಸುಲ್ತಾನ್. ಮುಂಬೈದಿಂದ ಠಾಣದವರೆಗೆ 34 ಕಿಲೋಮೀಟರ್ ರೈಲು ಸಾರಿಗೆ ಆರಂಭವಾಯಿತು. ಕರ್ನಾಟಕ ರಾಜ್ಯಕ್ಕೆ ರೈಲು ಪರಿಚಯ ಆಗಿದ್ದು 1859ರಲ್ಲಿ ಯಾರು ಅಂದ್ರೆ ಮಾರ್ಕ್ ಕಬ್ಬನ್ ಕಾಲದಲ್ಲಿ ಕರ್ನಾಟಕ ರೈಲು ಸಾರಿಗೆ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಬೆಂಗಳೂರಿನಿಂದ ಜೋಲಾರಪೇಟೆ. ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ರೈಲು ಹಳಿಯನ್ನ ಪರಿಚಯ ಮಾಡಿದವರು ಯಾರಂದ್ರೆ ಮಾರ್ಕ್ ಕಬ್ಬನ್. ಮಾರ್ಕ್ ಕಬ್ಬನರ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರೈಲು ಸಾರಿಗೆ ಆರಂಭ ಆಯಿತು.
ಅದು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಬೆಂಗಳೂರಿಂದ ಜೋಲಾರಪೇಟೆವರೆಗೆ. ಜೋಲಾರಪೇಟೆ ಎಲ್ಲಿದೆ ಅಂದ್ರೆ ಪ್ರೆಸೆಂಟ್ ತಮಿಳುನಾಡಲ್ಲಿ ಕಂಡು ಬರ್ತದೆ. ತಮಿಳುನಾಡಿನ ಜೋಲಾರಪೇಟೆ ಎಲ್ಲಿದೆ ಅಂದ್ರೆ ತಮಿಳುನಾಡು, ಬೆಂಗಳೂರು ಟು ಜೋಲಾರಪೇಟೆ ಮಾರ್ಕಬ್ಬನರ ಕಾಲದಲ್ಲಿ. ಮಾರ್ಕಬ್ಬನ್. ಇನ್ನು ಸ್ನೇಹಿತರೆ, ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರವನ್ನು ಗೇಜ್ ಅಂತ ಕರೀತಾರೆ. ಗೇಜ್ ಎನ್ನುವರು ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರವನ್ನು ಗೇಜ್. ಗೇಜ್ಗಳಲ್ಲಿ ಮುಖ್ಯವಾಗಿ ನಾಲ್ಕು ಪ್ರಕಾರ, ಒಂದು ಬ್ರಾಡ್ ಗೇಜ್, ಎರಡು ಮೀಟರ್ ಗೇಜ್, ನ್ಯಾರೋ ಗೇಜ್, ಲೈಟ್ ಗೇಜ್. ಇತ್ತೀಚೆಗೆ ಮೆಟ್ರೋ ಮತ್ತು ಮೋನೋಗಳಲ್ಲಿ ಬಳಸ್ತಿರುವಂತ ಗೇಜ್ ಯಾವಂದ್ರೆ ಲೈಟ್ ಗೇಜ್. ಬ್ರಾಡ್ ಗೇಜ್ ಅಂದ್ರೆ 1.676 ಮೀಟರ್ ಇದ್ರೆ ಬ್ರಾಡ್ ಗೇಜ್. ಮೀಟರ್ ಗೇಜ್ ಅಂದ್ರೆ ಕರೆಕ್ಟ್ ಒಂದು ಮೀಟರ್ ಇರ್ತದೆ ಮೀಟರ್ ಗೇಜ್. ನ್ಯಾರೋ ಗೇಜ್ ಅಂದ್ರೆ 0.762 ಮೀಟರ್ ಇರ್ತದೆ ನ್ಯಾರೋ ಗೇಜ್. ಲೈಟ್ ಗೇಜ್ ಅಂದ್ರೆ 0.610 ಮೀಟರ್ ಇರ್ತದೆ. ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರವನ್ನು ಗೇಜ್ ಎನ್ನುವರು. ಗೇಜ್ಗಳಲ್ಲಿ ನಾಲ್ಕು ಪ್ರಕಾರ, ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್, ಲೈಟ್ ಗೇಜ್. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಪ್ರೆಸೆಂಟ್ ಬಳಕೆಯಲ್ಲಿ ಇರುವಂತ ಗೇಜ್ ಯಾವಂದ್ರೆ ಬ್ರಾಡ್ ಗೇಜ್. ಅತಿ ಹೆಚ್ಚು ಬಳಕೆಯಲ್ಲಿರುವಂತ ಗೇಜ್ ಯಾವಂದ್ರೆ ಬ್ರಾಡ್ ಗೇಜ್. ಓಕೆನಾ? ಇಡೀ ದೇಶದಲ್ಲಿ ಹೈಯೆಸ್ಟ್ ಬಳಕೆಯಲ್ಲಿರುವಂತ ಗೇಜ್ ಬ್ರಾಡ್ ಗೇಜ್. ಸ್ನೇಹಿತರೆ, ಪ್ರೆಸೆಂಟ್ ರೈಲ್ವೆ ವ್ಯವಸ್ಥೆ ನೋಡಿದಾಗ 42% ರೈಲು ವಿದ್ಯುತ್ತೀಕರಣಗೊಂಡಿದೆ. ವಿದ್ಯುತ್ತೀಕರಣಗೊಂಡಿದೆ 42% ರೈಲು ವಿದ್ಯುತ್ತೀಕರಣಗೊಂಡಿದೆ. ಇನ್ನ ಸುಮಾರು 18+1 ರೈಲು ವಲಯಗಳಿವೆ. ರೈಲ್ವೆ ಜೋನ್ಸ್, ರೈಲು ವಲಯಗಳು, ರೈಲ್ವೆ ಜೋನ್ಸ್, ರೈಲು ವಲಯಗಳು. ಸುಮಾರು 8,150 ರೈಲ್ವೆ ಸ್ಟೇಷನ್ಗಳಿವೆ. ರೈಲ್ವೆ ಸ್ಟೇಷನ್ಗಳು 9,100 ರೈಲುಗಳದಾವ ಸ್ನೇಹಿತರೆ. ರೈಲುಗಳು ಪ್ರೆಸೆಂಟ್ ಭಾರತ ದೇಶದಲ್ಲಿ 42% ರೈಲು ವಿದ್ಯುತ್ತೀಕರಣಗೊಂಡಿದೆ. 8+1 ರೈಲು ವಲಯಗಳು, 8,150 ರೈಲುಗಳು, ಸಾರಿ ರೈಲ್ವೆ ಸ್ಟೇಷನ್ಗಳು, ರೈಲ್ವೆ ಸ್ಟೇಷನ್ಗಳು. ಸುಮಾರು 9,150 ರೈಲುಗಳು ಪ್ರೆಸೆಂಟ್ ಭಾರತ ದೇಶದಲ್ಲಿ. ಓಕೆನಾ? ಹಾಗಾದ್ರೆ ರೈಲ್ವೆ ವಲಯಗಳನ್ನು ನೋಡೋಣ ಸ್ನೇಹಿತರ. ವೆರಿ ಇಂಪಾರ್ಟೆಂಟ್ ಇದು, PSI ಪಿಕ್ಸ್ ಕ್ವಶನ್. ರೈಲ್ವೆ ವಲಯಗಳು, ರೈಲ್ವೆ ವಲಯಗಳು. ಉತ್ತರ ರೈಲ್ವೆ ವಲಯ ದೆಹಲಿ, ದಕ್ಷಿಣ ರೈಲ್ವೆ ವಲಯ ಚೆನ್ನೈ, ಪಶ್ಚಿಮ ರೈಲ್ವೆ ವಲಯ ಮುಂಬೈ, ಪೂರ್ವ ರೈಲ್ವೆ ವಲಯ ಕಲ್ಕತ್ತಾ. ಓಕೆನಾ? ಉತ್ತರ ರೈಲ್ವೆ ವಲಯ ಅಂದ್ರೆ ದೆಹಲಿ, ದೆಹಲಿ. ದಕ್ಷಿಣ ಚೆನ್ನೈ, ಚೆನ್ನೈ. ಪಶ್ಚಿಮ ಮುಂಬೈ, ಮುಂಬೈ. ಪೂರ್ವ ಕಲ್ಕತ್ತಾ, ಕಲ್ಕತ್ತಾ. ಉತ್ತರ ದೆಹಲಿ, ದಕ್ಷಿಣ ಚೆನ್ನೈ, ಪಶ್ಚಿಮ ಮುಂಬೈ, ಪೂರ್ವ ಕಲ್ಕತ್ತಾ. ಉತ್ತರ ಮಧ್ಯ ಅಲಹಾಬಾದ್, ದಕ್ಷಿಣ ಮಧ್ಯ ಸಿಕಂದರಾಬಾದ್, ಪಶ್ಚಿಮ ಮಧ್ಯ ಜಬ್ಬಲ್ಪುರ್, ಪೂರ್ವ ಮಧ್ಯ ಹಾಜಿಪುರ್. ಓಕೆನಾ? ಉತ್ತರ ಮಧ್ಯ. ನಾರ್ತ್ ರೈಲ್ವೆ ಜೋನ್ ದೆಹಲಿ, ಸೌತ್ ರೈಲ್ವೆ ಜೋನ್ ಚೆನ್ನೈ, ವೆಸ್ಟ್ ರೈಲ್ವೆ ಜೋನ್ ಮುಂಬೈ, ಈಸ್ಟ್ ರೈಲ್ವೆ ಜೋನ್ ಕಲ್ಕತ್ತಾ. ನೆನಪಿಡಿ, ವೆರಿ ಇಂಪಾರ್ಟೆಂಟ್. ನಾ ಹೆಂಗ್ ಹೇಳ್ತೀನಿ ಅದ್ರ ಆ ತಕ್ಕಂತ ಹೋರಿ. ಉತ್ತರ ಮಧ್ಯ ಅಲಹಾಬಾದ್, ಅಲಹಾಬಾದ್. ದಕ್ಷಿಣ ಮಧ್ಯ ಸಿಕಂದರಾಬಾದ್, ಸಿಕಂದರಾಬಾದ್. ಪಶ್ಚಿಮ ಮಧ್ಯ ಜಬ್ಬಲ್ಪುರ್, ಜಬ್ಬಲ್ಪುರ್. ಪೂರ್ವ ಮಧ್ಯ ಹಾಜಿಪುರ್, ಹಾಜಿಪುರ್. ಉತ್ತರ ದೆಹಲಿ, ದಕ್ಷಿಣ ಚೆನ್ನೈ, ಪಶ್ಚಿಮ ಮುಂಬೈ, ಪೂರ್ವ ಕಲ್ಕತ್ತಾ. ಉತ್ತರ ಮಧ್ಯ ಅಲಹಾಬಾದ, ದಕ್ಷಿಣ ಮಧ್ಯ ಸಿಕಂದರಾಬಾದ, ಪಶ್ಚಿಮ ಮಧ್ಯ ಜಬ್ಬಲ್ಪುರ್, ಪೂರ್ವ ಮಧ್ಯ ಹಾಜಿಪುರ್. ಕೇಂದ್ರ ರೈಲ್ವೆ ವಲಯ ಮುಂಬೈ. ಭಾರತದ ಕೇಂದ್ರ ರೈಲ್ವೆ ವಲಯ ಯಾವುದಂದ್ರೆ ಮುಂಬೈ. ಅರ್ಥ ಆಗ್ತಾ ಇದೆಯಾ? ನೈಋತ್ಯ ಹುಬ್ಬಳ್ಳಿ, ನೈಋತ್ಯ ಹುಬ್ಬಳ್ಳಿ, ನೈಋತ್ಯ ಹುಬ್ಬಳ್ಳಿ. ವಾಯುವ್ಯ ಜೈಪುರ್, ಜೈಪುರ್. ಈಶಾನ್ಯ ಗೋರಖ್ಪುರ್, ಗೋರಖ್ಪುರ್. ಆಗ್ನೇಯ ಕಲ್ಕತ್ತಾ, ಆಗ್ನೇಯ ಕಲ್ಕತ್ತಾ. ಸ್ನೇಹಿತರೆ, 13 ಕಲ್ತರಿ ನೀವು. ಉತ್ತರ ದೆಹಲಿ, ದಕ್ಷಿಣ ಚೆನ್ನೈ, ಪಶ್ಚಿಮ ಮುಂಬೈ, ಪೂರ್ವ ಕಲ್ಕತ್ತಾ. ಉತ್ತರ ಮಧ್ಯ ಅಲಹಾಬಾದ್, ದಕ್ಷಿಣ ಮಧ್ಯ ಸಿಕಂದರಾಬಾದ್, ಪಶ್ಚಿಮ ಮಧ್ಯ ಜಬಲ್ಪುರ್, ಪೂರ್ವ ಮಧ್ಯ ಹಾಜಿಪುರ್, ಕೇಂದ್ರ ಮುಂಬೈ, ನೈಋತ್ಯ ಹುಬ್ಬಳ್ಳಿ, ವಾಯುವ್ಯ ಜೈಪುರ್, ಈಶಾನ್ಯ ಗೋರಖ್ಪುರ್, ಆಗ್ನೇಯ ಕಲ್ಕತ್ತಾ. ಓಕೆನಾ? ಆಗ್ನೇಯ ಮಧ್ಯ ಬಿಲಾಸ್ಪುರ್, ಆಗ್ನೇಯ ಮಧ್ಯ ರೈಲ್ವೆ ವಲಯ ಬಿಲಾಸ್ಪುರ್. ಪೂರ್ವ ಕರಾವಳಿ, ಪೂರ್ವ ಕರಾವಳಿ. ಇತ್ತೀಚೆಗೆ ಘೋಷಣೆ ಆದದ್ದು
ಕರಾವಳಿ, ಕರಾವಳಿ ಅಂತ ಬರ್ರಿ, ಖಾನಾವಳಿ ಅಂತ ಬರ್ದ್ರಿ, ಕರಾವಳಿ, ಪೂರ್ವ ಕರಾವಳಿ, ವಿಶಾಖಪಟ್ಟಣ, ವಿಶಾಖಪಟ್ಟಣಂ, ವಿಶಾಖಪಟ್ಟಣಂ, ಸಾರಿ ಸಾರಿ, ದಕ್ಷಿಣ ಕರಾವಳಿ, ಇತ್ತೀಚೆಗೆ ಘೋಷಣೆ ಆದಂತ ರೈಲು ವಲಯ ಸ್ನೇಹಿತರೆ, ಸಾರಿ, ದಕ್ಷಿಣ ಕರಾವಳಿ, ಪೂರ್ವ ಕರಾವಳಿ ಅಲ್ಲ ಇದು, ದಕ್ಷಿಣ ಕರಾವಳಿ. ಇತ್ತೀಚೆಗೆ ರೈಲ್ವೆ ಸಚಿವರಾಗಿರುವಂತ ಪಿಯೂಷ್ ಗೋಯಲ್ ಅವರು ಘೋಷಣೆ ಮಾಡಿದಂತ ಒಂದು ರೈಲು ದಕ್ಷಿಣ ಕರಾವಳಿ, ದಕ್ಷಿಣ ಕರಾವಳಿ, ವಿಶಾಖಪಟ್ಟಣ, ಆಂಧ್ರ ಪ್ರದೇಶ. ಇದು ಘೋಷಣೆ ಆದ ವರ್ಷ 2019 ಫೆಬ್ರವರಿ 27 2019 ಫೆಬ್ರವರಿ 27 ದಕ್ಷಿಣ ಕರಾವಳಿ ರೈಲು ವಲಯ ವಿಶಾಖಪಟ್ಟಣ. ಇನ್ನು ಪೂರ್ವ ಕರಾವಳಿ ರೈಲು ವಲಯ ಭುವನೇಶ್ವರ್, ಭುವನೇಶ್ವರ್, ಭುವನೇಶ್ವರ್. ಈಶಾನ್ಯ ಗಡಿ ರೈಲು ವಲಯ ಗೌಹತ್ತಿ, ಅಸ್ಸಾಂ ರಾಜ್ಯದಲ್ಲಿ ಗೌಹತ್ತಿ. ನೋಡಿ ಸ್ನೇಹಿತರೆ, ದಕ್ಷಿಣ ಕರಾವಳಿ ರೈಲು ವಲಯ ವಿಶಾಖಪಟ್ಟಣ, ಪೂರ್ವ ಕರಾವಳಿ ರೈಲು ವಲಯ ಭುವನೇಶ್ವರ್, ಒಡಿಶಾ ರಾಜ್ಯದಲ್ಲಿ ಕಂಡುಬರ್ತದೆ. ಒಡಿಶಾ ರಾಜ್ಯದಲ್ಲಿ, ಇದು ಆಂಧ್ರ ಪ್ರದೇಶ, ಇದು ಒಡಿಶಾ ರಾಜ್ಯದಲ್ಲಿ. ಈಶಾನ್ಯ ಗಡಿ ರೈಲು ವಲಯ ಗೌಹತ್ತಿ, ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತದೆ, ಅಸ್ಸಾಂ ರಾಜ್ಯದಲ್ಲಿ. ಇನ್ನ ಮೆಟ್ರೋ ರೈಲು ವಲಯ ಅಂತ ಬರ್ತದೆ, ಮೆಟ್ರೋ ರೈಲ್ ವಲಯ ಅಂದ್ರೆ ಕಲ್ಕತ್ತಾ. ನಮ್ಮ ದೇಶಕ್ಕೆ ಮೆಟ್ರೋ ಅಂತ ರೈಲ್ವೆ ಸಪರೇಟ್ ರೈಲು ವಲಯನ ಘೋಷಣೆ ಮಾಡಲಾಗಿದೆ. ಆ ಮೆಟ್ರೋ ರೈಲು ವಲಯ ಯಾವ್ದಂದ್ರೆ ಕಲ್ಕತ್ತಾ. ಕಲ್ಕತ್ತಾದಲ್ಲಿ ಮೆಟ್ರೋ ರೈಲು ವಲಯ ಕಂಡು ಬರುತ್ತೆ ಸ್ನೇಹಿತರೆ, ಮೆಟ್ರೋ ರೈಲು ವಲಯ ಕಲ್ಕತ್ತಾ. ಇನ್ನೊಂದ್ಸರಿ ಹೇಳ್ತಾನೆ ನೋಡಿ, ಉತ್ತರ ರೈಲು ವಲಯ ದೆಹಲಿ, ದಕ್ಷಿಣ ಚೆನ್ನೈ, ಪಶ್ಚಿಮ ಮುಂಬೈ, ಪೂರ್ವ ಕಲ್ಕತ್ತಾ, ಉತ್ತರ ಮಧ್ಯ ಅಲಹಾಬಾದ್, ದಕ್ಷಿಣ ಮಧ್ಯ ಸಿಕಂದರಾಬಾದ್, ಪಶ್ಚಿಮ ಮಧ್ಯ ಜಬ್ಬಲ್ಪುರ್, ಪೂರ್ವ ಮಧ್ಯ ಹಾಜಿಪುರ್, ಹಾಜಿಪುರ್ ಕೇಂದ್ರ. ಇದಕ್ಕೆ ಸಿ ಎಸ್ ಟಿ ಅಂತ ಕರೀತಾರೆ, ಸಿ ಎಸ್ ಟಿ, ಛತ್ರಪತಿ ಶಿವಾಜಿ ಟರ್ಮಿನಲ್ಸ್. ಇತ್ತೀಚೆಗೆ ಯುನೆಸ್ಕೋ ಪಟ್ಟಿಗೆ ಸೇರಿದ ಸ್ಥಳ ಇದು, ಇತ್ತೀಚೆಗೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳ ಸಿ ಎಸ್ ಟಿ. ಇನ್ನು ನೈಋತ್ಯ ನಮ್ಮ ಕರ್ನಾಟಕ ರಾಜ್ಯ, ನೈಋತ್ಯ ರೈಲು ವಲಯ, ನೈಋತ್ಯ ರೈಲು ವಲಯ ಹುಬ್ಬಳ್ಳಿ, ವಾಯುವ್ಯ ರೈಲು ವಲಯ ವಾಯುವ್ಯ ಜೈಪುರ್, ಈಶಾನ್ಯ ರೈಲು ವಲಯ ಗೋರಖ್ಪುರ್, ಆಗ್ನೇಯ ರೈಲು ವಲಯ ಕಲ್ಕತ್ತಾ. ಓಕೆನಾ, ದಕ್ಷಿಣ ಕರಾವಳಿ ರೈಲು ವಲಯ ವಿಶಾಖಪಟ್ಟಣ, ಪೂರ್ವ ಕರಾವಳಿ ರೈಲು ವಲಯ ಭುವನೇಶ್ವರ್, ಈಶಾನ್ಯ ಗಡಿ ರೈಲು ವಲಯ ಗೌಹತ್ತಿ, ಅಸ್ಸಾಂ ರಾಜ್ಯದ ಗೌಹಟ್ಟಿ, ಅಸ್ಸಾಂ ರಾಜ್ಯದ ಗೌಹಟ್ಟಿ ಅಥವಾ ಗೌಹತ್ತಿ. ಸ್ನೇಹಿತರೆ, ಇಲ್ಲೊಂದು ರೈಲು ವಲಯ ಇದೆ ನೋಡಿ, ಇದು ಕೊಂಕಣಿ ರೈಲು ವಲಯ ಅಂತ ಕರಿತೀವಿ. ಕೊಂಕಣಿ ರೈಲು ವಲಯ, ಇದು ರೈಲ್ವೆ ವಲಯ ಅನ್ನಬಾರದು, ರೈಲ್ವೆ ನಿಗಮ ಅಂತ ಕರಿಬೇಕು, ಕೊಂಕಣಿ ರೈಲ್ವೆ ನಿಗಮ. ಇದು ಮೂರು ರಾಜ್ಯಗಳ ಮಧ್ಯೆ ಇದೆ, ಫಸ್ಟ್ ಒಂದು ಮಹಾರಾಷ್ಟ್ರ, ನೆಕ್ಸ್ಟ್ ಒಂದು ಗೋವಾ, ನೆಕ್ಸ್ಟ್ ಒಂದು ಕರ್ನಾಟಕ. ಮೂರು ರಾಜ್ಯಗಳ ಮಧ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ, ಮಹಾರಾಷ್ಟ್ರ ಗೋವಾ ಕರ್ನಾಟಕ, ಮಹಾರಾಷ್ಟ್ರ ಗೋವಾ ಕರ್ನಾಟಕ. ಫಸ್ಟ್ ಒಂದು ಮಹಾರಾಷ್ಟ್ರ, ನೆಕ್ಸ್ಟ್ ಒಂದು ಗೋವಾ, ನೆಕ್ಸ್ಟ್ ಒಂದು ಕರ್ನಾಟಕ. ಕೊಂಕಣಿ ರೈಲು ವಲಯ ಇದಕ್ಕೆ ನಿಗಮ ಅಂತ ಕರೀತಾರೆ. ಇದೊಂದು ವಿಶೇಷವಾದ ನಿಗಮ ಇದು. 1998 ಇದನ್ನ ಲೋಕಾರ್ಪಣೆ ಮಾಡಲಾಯಿತು ದೇಶಕ್ಕೆ. ಬಹುದಿನದ ಕನಸು ಇದು, ಕರಾವಳಿ ಭಾಗದ ಜನರ ಬಹಳ ಕನಸು. ಅವ್ರು ಭಯಂಕರ ಹೋರಾಟ ಮಾಡೋರವ್ರು, ಇಲ್ರಿ ಅಲ್ಲಿ ಆಗಲ್ಲ, ಯಾಕಾಗಲ್ಲ, ನದಿಗಳು ಹರಿತಾವಲ್ಲಿ, ಏನ್ ಕಟ್ತಾರೆ ಅಣೆಕಟ್ಟಲ್ಲಿ, ಅವೆಲ್ಲ ಯಾವುದು ಮಹದಾಯಿ, ಕಳಸ, ಬಂಡೂರಿ, ಶರಾವತಿ, ನೇತ್ರಾವತಿ, ಕುಮದ್ವತಿ, ಒಂದ ಎರಡು ಅನೇಕ ನದಿಗಳು ಹರಿತಾವೆ. ಆ ನದಿಗಳನ್ನ ನಾವು ಜೋಡಿಸ್ಬೇಕಾದ್ರೆ ಬಹಳ ಕಷ್ಟಪಟ್ಟೆವು. ಅದಕ್ಕೆ 13 ದೊಡ್ಡ ಸೇತುವೆಗಳು, 310 ಸಣ್ಣ ಸೇತುವೆಗಳು, 80 ಸುರಂಗ ಮಾರ್ಗಗಳ ಮೂಲಕ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ರೋಮಾಂಚ ಅನಿಸ್ತದೆ ನಮ್ಗೆ, ಸರಿ ಹೋಗಿ ಬರ್ರಿ ನೀವು. ಆ ದೂಧಸಾಗರ್ ಜಲಪಾತ ಬೀಳ್ತಿರ್ತದೆ, ಆ ಮ್ಯಾಲ ಟ್ರೈನ್ ಹೋಗ್ತಿರ್ತದೆ, ಆ ಹೋಗುವಾಗ ಟ್ರೈನ್ ನೋಡಿ ಕೆಳ ಯುಪ್ ಯುಪ್ ಬಿದ್ದು ಬಿದ್ದು ಅನಿಸ್ತಿರ್ತದೆ, ಅಷ್ಟು ಅದ್ಭುತವಾಗಿ ಅನಿಸ್ತದೆ. ಈ ಇದು ಇದ್ರ ಫಿಲ್ಮ್ ಶೂಟ್ ಆಗ್ಯದಲ್ಲ ಮೈನಾ ಫಿಲ್ಮ್, ಆಮೇಲೆ ಈ ಚೆನ್ನೈ ಎಕ್ಸ್ಪ್ರೆಸ್, ಆ ಫಿಲ್ಮ್ಗಳು ಬಹಳ ಚಂದ, ಅದು ನೋಡಿದ್ರೆ ರೋಮಾಂಚನ ಅನಿಸ್ತದೆ ಸ್ನೇಹಿತರೆ ನಮ್ಗೆ. ಕೊಂಕಣಿ ರೈಲು ವಲಯ ಎಷ್ಟು ರಾಜ್ಯಗಳು ಅಂದ್ರೆ ಮೂರು ರಾಜ್ಯಗಳು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ. ಓಕೆನಾ, ಇನ್ ರೈಲಿಗೆ ಸಂಬಂಧಪಟ್ಟಂಗೆ ವಿಶೇಷಗಳನ್ನು ಅಧ್ಯಯನ ಮಾಡಿದಾಗ, ಇವತ್ತು ನಮ್ಮ ದೇಶದ ಅತ್ಯಂತ ಉದ್ದವಾಗಿ ಚಲಿಸುವ ರೈಲು ಯಾವುದಂದ್ರೆ, ಅತ್ಯಂತ ಉದ್ದವಾಗಿ ಚಲಿಸುವ ರೈಲು ವಿವೇಕ್ ಎಕ್ಸ್ಪ್ರೆಸ್. ವಿವೇಕ್ ಎಕ್ಸ್ಪ್ರೆಸ್ ಟೋಟಲ್ 4,278 ಕಿಲೋಮೀಟರ್ ದೂರ ಚಲಿಸ್ತದೆ. 4,278 ಕಿಲೋಮೀಟರ್ ಎಲ್ಲಿಂದ ಅಂದ್ರೆ, ಅಸ್ಸಾಂ ರಾಜ್ಯದ ದಿಗ್ಬ್ರುಗಢದಿಂದ ತಮಿಳುನಾಡಿನ ಕನ್ಯಾಕುಮಾರಿ, ದೇಶದಲ್ಲಿ ಅತಿ ದೂರ ಚಲಿಸುವ ರೈಲು ಅಸ್ಸಾಂ ರಾಜ್ಯದಿಂದ ಚಲಿಸ್ತದೆ. ಅಸ್ಸಾಂ ರಾಜ್ಯದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಅತಿ ದೂರ ಚಲಿಸುವ ರೈಲು. ಅತಿ ದೂರ ಚಲಿಸುವ ಎರಡನೇ ರೈಲು ಯಾವ್ದೊಂದು ಕ್ವಶನ್ ಆಗಿದೆ, ಹಿಮಸಾಗರ ಎಕ್ಸ್ಪ್ರೆಸ್. ಹಿಮಸಾಗರ ಎಕ್ಸ್ಪ್ರೆಸ್ ಇದು ಎಲ್ಲಿಂದ ಅಂದ್ರೆ, ಜಮ್ಮು ಕಾಶ್ಮೀರದ ಶ್ರೀನಗರಿಂದ ತಮಿಳುನಾಡಿನ ಕನ್ಯಾಕುಮಾರಿ. ಇದು 3,787 ಕಿಲೋಮೀಟರ್ ದೂರ ಚಲಿಸ್ತದೆ ಹಿಮಸಾಗರ ಎಕ್ಸ್ಪ್ರೆಸ್.
ಅತಿ ದೂರ ಚಲಿಸುವ ರೈಲು ಅಂದ್ರೆ ವಿವೇಕ್ ಎಕ್ಸ್ಪ್ರೆಸ್, ಅತಿ ದೂರ ಚಲಿಸುವ ಎರಡನೇ ರೈಲು ಅಂದ್ರೆ ಹಿಮಸಾಗರ ಎಕ್ಸ್ಪ್ರೆಸ್. ಹಿಮಸಾಗರ ಎಕ್ಸ್ಪ್ರೆಸ್ ಎಲ್ಲಿಂದ ಅಂದ್ರೆ ಜಮ್ಮು ಕಾಶ್ಮೀರದ ಶ್ರೀನಗರಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ, ಫ್ರಾಮ್ ಶ್ರೀನಗರ ಟು ಕನ್ಯಾಕುಮಾರಿ, ದೇಶದಲ್ಲಿ ಅತಿ ದೂರ ಚಲಿಸುವಂತ ಎರಡನೇ ರೈಲು. ಹಾಗಾದ್ರೆ ಭಾರತ ದೇಶದಲ್ಲಿ ಇತ್ತೀಚೆಗೆ ಒಂದು ಪ್ರೈವೇಟ್ ರೈಲು ಆರಂಭ ಆಯ್ತು ಸ್ನೇಹಿತರೆ, ತೇಜಸ್ಸು ಅಂತ. ತೇಜಸ್ಸು ಪ್ರೈವೇಟ್ ರೈಲು ಎಲ್ಲಿಂದ ಅಂದ್ರೆ ಉತ್ತರ ಪ್ರದೇಶದ ಲಕ್ನೋದಿಂದ ದೆಹಲಿಯವರೆಗೆ, ಉತ್ತರ ಪ್ರದೇಶದ ಲಕ್ನೋದಿಂದ ದೆಹಲಿಯವರೆಗೆ ನಮ್ಮ ದೇಶದಲ್ಲಿ ಆರಂಭಗೊಂಡಂತ ಒಂದು ಪ್ರೈವೇಟ್ ರೈಲು. ಪ್ರೈವೇಟ್ ಖಾಸಗಿ ರೈಲು ಪ್ರೈವೇಟ್ ಎಲ್ಲಿಂದ ಅಂದ್ರ ಇದು ಕ್ವಶನ್ ಆಗಿದೆ. ಉತ್ತರ ಪ್ರದೇಶದ ಲಕ್ನೋದಿಂದ ದೆಹಲಿಯವರೆಗೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರೈವೇಟ್ ರೈಲಿಗೆ ಅವಕಾಶ ಕೊಟ್ಟಿದ್ದು ಇದೊಂದು ವಿಶೇಷ. ಇಲ್ಲಿವರೆಗೆ ದೇಶದಲ್ಲಿ ಪ್ರೈವೇಟ್ ಅವಕಾಶ ಇಲ್ಲ, ಆದ್ರೆ ದೇಶದ ಮೊದಲ ಪ್ರೈವೇಟ್ ರೈಲು 2019ರಲ್ಲಿ ಸ್ಟಾರ್ಟ್ ಆಗಿದ್ದು, 2019ರಲ್ಲಿ ಅದು ತೇಜಸ್ಸು ಅನ್ನುವಂತ ರೈಲು. ಇತ್ತೀಚೆಗೆ ಸ್ನೇಹಿತ ರೈಲ್ವೆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿತ್ತು, ನಿಮ್ಗೆಲ್ಲ ಗೊತ್ತದ. ರೈಲು ವಿಶ್ವವಿದ್ಯಾಲಯ ಎಲ್ಲಿದೆ ಅಂದ್ರೆ ಗುಜರಾತ್ ರಾಜ್ಯದ ವಡೋದರ ಎಂಬ ಸ್ಥಳದಲ್ಲಿ. ವಡೋದರ ರೈಲ್ವೆ ಯೂನಿವರ್ಸಿಟಿ ಯಾವ ಸ್ಥಳದಲ್ಲಿ ರೈಲ್ವೆ ವಿಶ್ವವಿದ್ಯಾಲಯ ಆರಂಭ ಆಯಿತು ಅಂದ್ರೆ ಗುಜರಾತ್ ರಾಜ್ಯದ ವಡೋದರ ಎಂಬ ಸ್ಥಳದಲ್ಲಿ. ವಡೋದರ ಗುಜರಾತ್ ರಾಜ್ಯದ ವಡೋದರ ಎಂಬ ಸ್ಥಳದಲ್ಲಿ ರೈಲು ವಿಶ್ವವಿದ್ಯಾಲಯ ಆರಂಭವಾಯಿತು. ಪ್ರಶ್ನೆ ಕೇಳಿದ್ದಾನೆ, ಗುಜರಾತ್ ರಾಜ್ಯದ ವಡೋದರದಲ್ಲಿ ರೈಲ್ವೆ ಯೂನಿವರ್ಸಿಟಿ ಎಲ್ಲಿ ಆರಂಭ ಆಯ್ತು ಅಂದ್ರೆ ಗುಜರಾತ್ ರಾಜ್ಯದ ವಡೋದರದಲ್ಲಿ. ಹಾಗಾದ್ರೆ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಸಂಚರಿಸುವ ರೈಲುಗಳು, ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಸಂಚರಿಸುವ ಎರಡು ರೈಲುಗಳು. ಈಗ ಸ್ವಲ್ಪ ಸ್ಟಾಪ್ ಆಗಿದೆ, ಮತ್ತೆ ಕಂಟಿನ್ಯೂ ಆಗ್ತದೆ, ಮತ್ತೆ ಬಾಂಧವ್ಯ ಏರ್ಪಡದೆ ಅದು. ಬಟ್ ಪಾಕಿಸ್ತಾನ ನಾವು ಎಷ್ಟು ಅದಕ್ಕೆ ಪುರಸ್ಕಾರ ಮಾಡಿದ್ರು ಮತ್ತೆ ಅದನ್ನ ಮಾತು ಕೇಳ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ಅದು ಡೆವಲಪ್ಮೆಂಟ್ ಆಗ್ತದೆ. ಒಂದು ಸಂಜೋತ ಎಕ್ಸ್ಪ್ರೆಸ್, ಇನ್ನೊಂದು ತಾರ್ ಎಕ್ಸ್ಪ್ರೆಸ್ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಸಂಚರಿಸುವಂತ ಎರಡು ರೈಲುಗಳು. ಇದು PSI 3 ಬಾರಿ ಕ್ವಶನ್ ಆಗಿದೆ. ಸಂಜೋತ ಎಲ್ಲಿಂದ ಅಂದ್ರೆ ಪಂಜಾಬದ ಅಮೃತಸರದಿಂದ ಪಾಕಿಸ್ತಾನದ ಲಾಹೋರದವರೆಗೆ. ತಾರ್ ಎಕ್ಸ್ಪ್ರೆಸ್ ರಾಜಸ್ಥಾನದ ಮೊನಬಾಯ್ ಕೇಳಿಸ್ತೇವೆ. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ಸಂಚರಿಸುವಂತ ಎರಡು ರೈಲುಗಳು. ಭಾರತ ಹಾಗೂ ಎಷ್ಟು ಜೀವ ತಿಂತಿರ್ಬೇಕಪ್ಪ ಇದು ನನಗ. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ಸಂಚರಿಸುವ ಎರಡು ರೈಲುಗಳು. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ಸಂಚರಿಸುವ ಎರಡು ರೈಲುಗಳು ಅಂದ್ರೆ ಒಂದು ಬಂಧನ್ ಎಕ್ಸ್ಪ್ರೆಸ್ ಇನ್ನೊಂದು ಮೈತ್ರಿ. ಬಂಧನ್ ಹಾಗೂ ಮೈತ್ರಿ ಪಶ್ಚಿಮ ಬಂಗಾಳದ ಕಲ್ಕತ್ತಾದಿಂದ ಬಾಂಗ್ಲಾದೇಶಗಳ ಮಧ್ಯೆ ಸಂಪರ್ಕಿಸುವಂತ ಎರಡು ರೈಲುಗಳು ಯಾವಂದ್ರೆ ಬಂಧನ್ ಹಾಗೂ ಮೈತ್ರಿ. ಸಂಪೂರ್ಣವಾಗಿ ಮಹಿಳಾ ಅಧಿಕಾರಿಗಳಿಂದ ಕೂಡಿದ ಮೊದಲ ರೈಲ್ವೆ ಸ್ಟೇಷನ್ ಯಾವುದು? ಇವೆರಡು ಸ್ನೇಹಿತರು ಭಾರತ ಹಾಗೂ ಬಾಂಗ್ಲಾದೇಶ ಪ್ರೆಸೆಂಟ್ ಚಲೋ ಇದೆ, ಸ್ಟಾರ್ಟ್ ಇದೆ ಬಂಧನ್ ಹಾಗೂ ಮೈತ್ರಿ ಎಕ್ಸ್ಪ್ರೆಸ್. ಸಂಪೂರ್ಣವಾಗಿ ಮಹಿಳಾ ಅಧಿಕಾರಿಗಳಿಂದ ಕೂಡಿದ ಮೊದಲ ರೈಲ್ವೆ ಸ್ಟೇಷನ್ ಮಹಾರಾಷ್ಟ್ರದ ಮಾತುಂಗ ಅನ್ನುವಂತ ರೈಲ್ವೆ ಸ್ಟೇಷನ್. ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಮಹಿಳಾ ಅಧಿಕಾರಿಗಳಿಂದ ಕೂಡಿದ ರೈಲ್ವೆ ಸ್ಟೇಷನ್ ಯಾವುದಂದ್ರೆ ಯಾವುದು? ಕರ್ನಾಟಕ ರಾಜ್ಯದ ಬಾನಸವಾಡಿ. ಕರ್ನಾಟಕ ರಾಜ್ಯದಲ್ಲಿ ಬಾನಸವಾಡಿ, ಮಹಾರಾಷ್ಟ್ರದ ಮಾತುಂಗ, ಕರ್ನಾಟಕ ರಾಜ್ಯದಲ್ಲಿ ಬಾನಸವಾಡಿ. ಸ್ನೇಹಿತರೆ, ಇತ್ತೀಚೆಗೆ ಈ ರೈಲ್ವೆ ಬಜೆಟ್ ಅನ್ನ ಕೇಂದ್ರ ಬಜೆಟ್ ನಲ್ಲಿ ವಿಲೀನ ಮಾಡಲಾಯಿತು. ನಿಮ್ಗೆಲ್ಲ ಗೊತ್ತದೆ, ರೈಲ್ವೆ ಬಜೆಟ್ ಅನ್ನ ಕೇಂದ್ರ ಬಜೆಟ್ ನಲ್ಲಿ ವಿಲೀನ ಮಾಡಲಾಯಿತು. ಆ ವಿಲೀನ ಮಾಡಿದ ಸಮಿತಿ ಯಾವುದು? ಬಿಬೇಕ್ ದಿಬ್ರಾಯಿ ಸಮಿತಿ. ನೆನ್ಪಿಡಿ, ಬಿಬೇಕ್ ದಿಬ್ರಾಯಿ ಸಮಿತಿ. ನೋಡಿ, ಇಷ್ಟೆಲ್ಲ ಇವತ್ತು ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಬಂದೆ. ಇನ್ನೊಂದಿಷ್ಟು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಎಲ್ಲಿ ಹೋಗ್ಬೇಡಿ, ಒಂದು ನಿಮಿಷ. ಈ ಸಾರಿ ಹೇಳ್ತೇನೆ, ರಸ್ತೆ ಸಾರಿಗೆ, ಭೂ ಸಾರಿಗೆಯಲ್ಲಿ ಎರಡು ಪ್ರಕಾರ, ಒಂದು ರಸ್ತೆ ಸಾರಿಗೆ, ಇನ್ನೊಂದು ರೈಲು ಸಾರಿಗೆ. ಸಿಂಧು ನಾಗರಿಕರ ಕಾಲದಲ್ಲಿ ಅತ್ಯಂತ ಉದ್ದವಾದ ರಸ್ತೆ ಕಂಡು ಬಂದಿದ್ದು ಲೋತಾಲದಲ್ಲಿ, ಆದರೆ ಅಗಲವಾದ ರಸ್ತೆ ಕಂಡು ಬಂದಿದ್ದು ಮಹೆಂಜೊದಾರದಲ್ಲಿ. ಶೇರ್ ಶಾ ಸೂರಿಯನ್ನ ಭಾರತದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಅಂತ ಹೇಳಿ ಕರಿತೀವಿ.
ನಾಗ್ಪುರ್ ಯೋಜನೆ ಪ್ರಕಾರ ರಸ್ತೆಗಳನ್ನ ನಾಲ್ಕು ಭಾಗಗಳನ್ನಾಗಿ ಮಾಡಲಾಯಿತು. ಒಂದು ನಾಗ್ಪುರ್ ಯೋಜನೆ ಪ್ರಕಾರ ರಸ್ತೆಗಳನ್ನ ನಾಲ್ಕು ಭಾಗಗಳನ್ನಾಗಿ, ಒಂದು ನ್ಯಾಷನಲ್ ಹೈವೇ ಅಂತ ಹೇಳಿ, ಎರಡು ಸ್ಟೇಟ್ ಹೈವೇ ಅಂತ ಹೇಳಿ, ಜಿಲ್ಲಾ ಮುಖ್ಯ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿದ ರಾಜ್ಯ ಉತ್ತರ ಪ್ರದೇಶ, ಕಡಿಮೆ ಸಿಕ್ಕಿಂ, ಹೈಯೆಸ್ಟ್ ಮಹಾರಾಷ್ಟ್ರ, ಕಡಿಮೆ ಗೋವಾ. ಅತಿ ಹೆಚ್ಚು ಗ್ರಾಮೀಣ ರಸ್ತೆ ಹೊಂದಿದ್ದು ಮಹಾರಾಷ್ಟ್ರ, ಕಡಿಮೆ ಗೋವಾ. ಓಕೆನಾ? ರಾಷ್ಟ್ರೀಯ ಹೆದ್ದಾರಿಗಳನ್ನ ಹಳದಿ ಬಣ್ಣದಿಂದ, ರಾಜ್ಯ ಹೆದ್ದಾರಿಗಳನ್ನ ಹಸಿರು ಬಣ್ಣದಿಂದ, ಜಿಲ್ಲಾ ರಸ್ತೆಗಳನ್ನ ಕಪ್ಪು ಬಣ್ಣದಿಂದ, ಗ್ರಾಮೀಣ ರಸ್ತೆಗಳನ್ನ ಕೇಸರಿ ಬಣ್ಣದಿಂದ ಅಲಂಕಾರ ಮಾಡಲಾಗುತ್ತದೆ. ಹಳದಿ, ಹಸಿರು, ಕಪ್ಪು, ಕೇಸರಿ. ಹಳದಿ ಬಣ್ಣ, ಹಸಿರು ಬಣ್ಣ, ಕಪ್ಪು ಬಣ್ಣ, ಕೇಸರಿ ಬಣ್ಣ. ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಆದರೆ ಕಡಿಮೆ ಕಡಿಮೆ ಕೊಡಗು ಸಾರಿ ಕಡಿಮೆ ಕಡಿಮೆ ಯಾದಗಿರಿ. ಕೊಡಗು ಮತ್ತು ರಾಯಚೂರುಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲ. ದೇಶದಲ್ಲಿ ಒಟ್ಟು ರಾಷ್ಟ್ರೀಯ ಹೆದ್ದಾರಿಗಳ 235 ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅತಿ ಹೆಚ್ಚು ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂತ ಕೇಳಿದ್ದಾನೆ. ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH 44. NH 44 ಅಂದ್ರೆ ಒಂದೇ, NH 7 ಅಂದ್ರೆ ಒಂದೇ. ಅತಿ ಚಿಕ್ಕದಾದ್ದು NH 47A. ಇದು ಕೇರಳ ರಾಜ್ಯದ ವೆಲ್ಲಿಂಗ್ಟನ್ ಐಸ್ಲೆಂಡಿನಿಂದ ಕೊಚ್ಚಿಯವರೆಗೆ, ವೆಲ್ಲಿಂಗ್ಟನ್ ಐಸ್ಲೆಂಡಿನಿಂದ ಕೊಚ್ಚಿಯವರೆಗೆ ದೇಶದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ, ದ ಸ್ಮಾಲೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡಿದಾಗ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂದ್ರೆ NH 50. ರಾಜ್ಯದ ಅತಿ ಚಿಕ್ಕದಾದದ್ದು NH 67. ಓಕೆನಾ? ಹಾಗಾದ್ರೆ ಸ್ನೇಹಿತರ, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಯೋಜನೆ ಯಾವುದಂದ್ರ ಸುವರ್ಣ ಚತುಷ್ಕೋನ ಯೋಜನೆ. ಉತ್ತರದಲ್ಲಿ ದೆಹಲಿ, ದಕ್ಷಿಣದಲ್ಲಿ ಚೆನ್ನೈ, ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕಲ್ಕತ್ತಾ. ದೆಹಲಿಯಿಂದ ಕಲ್ಕತ್ತಾ, ಕಲ್ಕತ್ತಾದಿಂದ ಚೆನ್ನೈ, ಚೆನ್ನೈದಿಂದ ಮುಂಬೈ, ಮುಂಬೈದಿಂದ ದೆಹಲಿ. ಇದು NH 2 ಆಗ್ತದೆ. NH 2 ಅಂದ್ರೂ ಒಂದೇ, NH 19 ಅಂದ್ರೂ ಒಂದೇ, NH 5 ಅಂದ್ರೂ ಒಂದೇ, NH 16 ಅಂದ್ರೂ ಒಂದೇ, NH 48. NH 8 ಅಂದ್ರೂ ಒಂದೇ, NH 48 ಅಂದ್ರು ಸೇಮ್. ನೋಡಿ, ಇದು ಸುವರ್ಣ ಚತುಷ್ಕೋನ ಯೋಜನೆ. ಇನ್ನು ಕಾರಿಡಾರ್ ಯೋಜನೆ ನೋಡಿದಾಗ ಉತ್ತರದಲ್ಲಿ ಶ್ರೀನಗರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಕನ್ಯಾಕುಮಾರಿ. ಪಶ್ಚಿಮದಲ್ಲಿ ಪೋರಬಂದರದಿಂದ ಪೂರ್ವದಲ್ಲಿ ಶ್ರೀಚಾಲಕದವರೆಗೆ, ಶ್ರೀಚಾಲಕದವರೆಗೆ. ಫ್ರಮ್ ಶ್ರೀನಗರ್ ಟು ಕನ್ಯಾಕುಮಾರಿ, ಫ್ರಮ್ ಪೋರಬಂದರ್ ಟು ಶ್ರೀಚಾಲಕ್. ಇದು NH ಇದಾದಲ್ಲ, ಇದು NH 44. ದೇಶದ ಅತಿ ಉದ್ದವಾದದ್ದು NH 27 ನ ಗುಜರಾತ್ ರಾಜ್ಯದ ಪೋರಬಂದರಿಂದ, ಗುಜರಾತ್ ರಾಜ್ಯದ ಪೋರಬಂದರ ಶ್ರೀಚಾಲಕದವರೆಗೆ. ಓಕೆನಾ? ನರೇಂದ್ರ ಮೋದಿ ಅವರು ಜಾರಿಗೆ ತಂದ ಯೋಜನೆ ಯಾವುದಂದ್ರೆ ಭಾರತ್ ಮಾಲಾ ಯೋಜನೆ. ಭಾರತ್ ಮಾಲಾ ಯೋಜನೆಯನ್ನು ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಎಲ್ಲಿಂದ ಆರಂಭ ಆಗ್ತು? ಗುಜರಾತ್ ರಾಜ್ಯ, ಗುಜರಾತ್ ರಾಜ್ಯದಿಂದ ಮತ್ತೆ ರಾಜಸ್ಥಾನ, ರಾಜಸ್ಥಾನದಿಂದ ಪಂಜಾಬ್ ಸಾರಿ ಪಂಜಾಬ್ ಪಂಜಾಬದಿಂದ ಹರಿಯಾಣ, ಹರಿಯಾಣದಿಂದ ದೆಹಲಿ, ದೆಹಲಿಯಿಂದ ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಉತ್ತರ ಪ್ರದೇಶ್, ಬಿಹಾರ್, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ್, ಮಣಿಪುರ್ ಮತ್ತೆ ಮಿಜೋರಾಮದವರೆಗೆ. 535,000 ಕೋಟಿ ಹಣವನ್ನು ಖರ್ಚು ಮಾಡಿ ನರೇಂದ್ರ ಮೋದಿ ಅವರು ಉತ್ತರ ಭಾರತ ಹಾಗೂ ಈಶಾನ್ಯ ಭಾರತಗಳನ್ನ ಒಂದುಗೊಳಿಸುವ ಸಲುವಾಗಿ ಜಾರಿಗೆ ತಂದ ಯೋಜನೆ ಭಾರತ್ ಮಾಲಾ ಯೋಜನೆ, ಭಾರತ್ ಮಾಲಾ ಯೋಜನೆ. ಇನ್ನ ರೈಲು ಸಾರಿಗೆ ಬಗ್ಗೆ ಹೇಳ್ತಾ ಇದೆ ಸ್ನೇಹಿತರೆ. ಪ್ರಪಂಚದ ರೈಲು ಸಾರಿಗೆ ಪಿತಾಮ ಜಾರ್ಜ್ ಸ್ಟೀಫನ್ಸನ್. ಭಾರತ ರೈಲು ಸಾರಿಗೆ ಪಿತಾಮ, ದೇಶದ ರೈಲು ಸಾರಿಗೆ ಪಿತಾಮ ಅಂತ ಕರಿತೀವಿ. ಭಾರತ ರೈಲು ಸಾರಿಗೆ ಪಿತಾಮ ಲಾರ್ಡ್ ಡಾಲ್ಹೌಸಿ. ಕರ್ನಾಟಕದ ರೈಲು ಸಾರಿಗೆ ಪಿತಾಮ ಯಾರಂದ್ರೆ ಮಾರ್ಕಬ್ಬನ್ ಅವರನ್ನ ಕರ್ನಾಟಕದ ರೈಲು ಸಾರಿಗೆ ಪಿತಾಮ. ದೇಶದಲ್ಲಿ ಸ್ಟಾಕ್ ಟೌನ್ದಿಂದ ಡಾರ್ಜಿಲಿಂಗ್ ಟೌನ್ ಆದರೆ ದೇಶದಲ್ಲಿ ಮುಂಬೈದಿಂದ ಠಾಣ. ಇನ್ನ ಕರ್ನಾಟಕದಲ್ಲಿ ಬೆಂಗಳೂರಿನಿಂದ ಜೋಲಾರಪೇಟೆಯವರೆಗೆ. ಇನ್ನು ರೈಲ್ವೆ ಹಳಿಗಳ ನಡುವಿನ ಅಂತರವನ್ನು ಗೇಜ್ ಎನ್ನುವರು. ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್, ಲೈಟ್ ಗೇಜ್. ಇವತ್ತು ಪ್ರೆಸೆಂಟ್ 42% ರೈಲು ವಿದ್ಯುತ್ತೀಕರಣಗೊಂಡಿದೆ. 18+1 ರೈಲು ವಲಯಗಳು, 8,150 ರೈಲ್ವೆ ಸ್ಟೇಷನ್ಗಳು, 9,150 ರೈಲುಗಳನ್ನು ನೋಡ್ತೀವಿ ಸ್ನೇಹಿತರೆ. ರೈಲು ವಲಯಗಳನ್ನು ನೋಡಿದಾಗ ಉತ್ತರ ರೈಲು ವಲಯ ಅಂದ್ರೆ ದೆಹಲಿ. ದೆಹಲಿ ದೇಶದಲ್ಲಿ ಇನ್ನೊಂದ್ಸರಿ ಹೇಳ್ತೇನೆ ನೋಡಿ, 18+1 ರೈಲು ವಲಯಗಳು. 18ನೇ ರೈಲು ವಲಯ ಅಂದ್ರೆ ಇದೆ ದಕ್ಷಿಣ ಕರಾವಳಿ ರೈಲು ವಲಯ. ದಕ್ಷಿಣ ಕರಾವಳಿ ರೈಲು ವಲಯ ದೇಶದ 18ನೇ ರೈಲು ವಲಯ. ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಎಂಬ ಸ್ಥಳದಲ್ಲಿ ಘೋಷಣೆ. ಇದು 2019 ಫೆಬ್ರವರಿ 27 ಪಿಯೂಷ್ ಗೋಯಲ್ ಅವರು ಘೋಷಣೆ ಮಾಡಿದಂತ ರೈಲ್ವೆ ಸ್ಟೇಷನ್. ಉತ್ತರದಲ್ಲಿ ದೆಹಲಿ, ದಕ್ಷಿಣದಲ್ಲಿ ಚೆನ್ನೈ, ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕಲ್ಕತ್ತಾ.